विना वेङ्कटेशं ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ ಅಲ್ಲಿ ತುಂಬಿಸ್ಕೊಳ್ತಾ ಇದ್ದಾಳೆ ಪಲಾಮಿ
ಜಾಗ ಹೋದ್ರೆ ಹೋಗ್ಲಿ, ಒದ್ದಿದ್ದಾರೆ ಏನ್ ಮಾಡಿ ತಂದಿದ್ದೀನಿ. ಅಪ್ಪ ಅವರಿಂದ ತಪ್ಪಿಸ್ಕೊಂಡ್ ಬರೋದು ಬಹಳ ಕಷ್ಟ ಆಗ್ಬೇಕು. ಆಸ್ಪತ್ರೆ ಆಗ್ತಿದ್ಯಾ ಮಾಲ? ಇವನಿಗೆ ಸಾವಿರ ಕಣ್ಣು, ಇವನು ದ್ರೋಹ ಮಾಡಿದವರು ಉಪ್ಪಿನ ಬಿಡಲ್ ಬಚ್ಚಿಟ್ಕೊಂಡ್ರು ಬಿಡಲ್ಲ. ಏ ಸಾಂಡಿಗ, ನಮ್ಮನ್ನ ಪೊಲೀಸ್ ಹಿಡ್ಕೊಳ್ತಾ ನೋಡ್ತೀನ? ಇಲ್ಲ ಸಾಬ್, ನಿಮ್ದಿಗೆ ನಂಬ್ಕೊಂಡೆ ನಮ್ದು ವ್ಯಾಪಾರ ನಡೀತಿರೋದು. ತಿಂದು ತಿಂದು ನಮ್ದಕ್ಕೆ ತಲೆ ನಮ್ಗೆ ನಾವೇ ಕಂಡು ಹೇಳ್ಕೊಳ್ತಾನೆ. ಮತ್ತೆಕ್ಕಿಂತ ಮೆಣಸಿನ ಕೆಲಸ ಮಾಡ್ದೆ ಅವ್ರು ಬೇಕು, ನಮ್ಗೆ ಜೈಲಿಗೆ ಹಾಕ್ಬಿಡ್ತೀನಿ ಅಂದ್ರು. ಅವರು ನಿನ್ನ ಜೈಲಿಗೆ ಕಳಿಸ್ತೀನಿ ಅಂದ್ರು, ನಾನ್ ನಿನ್ನ ನೆನ್ನೆ ಕಳಿಸ್ತೀನಿ ಗೊತ್ತಾ? ಇಲ್ಲಿ ಕರ್ತವ್ಯ ಭಕ್ತರಿಗೆಲ್ಲ ಒಂದೇ ಶಿಕ್ಷೆ ತಿಳಿತಮ್ಮಲ್ಲ. ಇಷ್ಟೆಲ್ಲ ಗೊತ್ತಿದ್ರು ಇವನ್ನ ಜೀವ ಸಹಿತ ಪೊಲೀಸ್ ಹೋಗ್ತಾರೆ ಉಳಿಸಿ ಮೀನು ಮಾತ್ರ ಓಡ್ಬದ್ದು ಅಲ್ಲ. ಮುಖ್ಯ ನಮ್ ರಹಸ್ಯ ಜೀವ ಅಲ್ಲ.
ಸತ್ಯವತೆ ಸತ್ಯವತೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೋ. ಎಷ್ಟು ದಿನ ಆಗೋಯ್ತು ನಿಮ್ಮನ್ನ ನೋಡಿ. ಏನ್ ಮಾಡೋದೇಳು, ನೂರೆಂಟು ಕೆಲಸ, ಊರೂರು ಆಲದಾಟ. ರಮೇಶ್ ಎಲ್ಲಿ? ಸ್ಟೇಷನ್ಗೆ ಹೋಗಿದ್ದಾನೆ. ಓ, ಏನ್ ರೈಲ್ವೆ ಸ್ಟೇಷನ್ಗೋ ರೇಡಿಯೋ ಸ್ಟೇಷನ್ಗೋ? ಪೊಲೀಸ್ ಸ್ಟೇಷನ್ಗೆ. ಈಗ ಅವನು ಅಲ್ಲಿ ತಾನೇ ಕೆಲಸ ಮಾಡ್ತಾ ಇರೋದು. ವೆರಿ ಗುಡ್, ವೆರಿ ಗುಡ್. ಅವನ ದಕ್ಷತೆಗೆ ಸರಿಯಾದ ಸ್ಥಳ. ಇದೆಲ್ಲ ನಿಮ್ಮ ಉಪಕಾರ ತಾನೆ. ನಿರ್ಗತಿಕರಾಗಿದ್ದ ನಮಗೆ ಕೈ ತುಂಬಾ ಹಣ ಕೊಟ್ರಿ. ಕಾಲೇಜಿನವರೆಗೂ ರಮೇಶನ್ನು ಓದಿಸ್ರಿ. ನೀವೊಬ್ರು ಇಲ್ದಿದ್ರೆ ಈ ಮನೆ ತೀಪ ಯಾವತ್ತೂ ಕತ್ಲಾಗ್ಬೇಕಾಗಿತ್ತು. ನಾನ್ ತಾನೇ? ಯಾರಿಗೆ ಸಹಾಯ ಮಾಡ್ದೆ? ನನ್ನ ಸ್ನೇಹಿತನ ಕುಟುಂಬಕ್ಕೆ ತಾನೇ. ನಿನ್ ಗಂಡ ಶಿವಣ್ಣ ನನ್ಗೆಷ್ಟು ಸಹಾಯ ಮಾಡ್ದ? ಮಾಡಿದ ಸಹಾಯನ ನೆನ್ಸ್ಕೊಳ್ಳೋ ಜನ ಈ ಕಾಲದಲ್ಲಿ ಯಾರಿರ್ತಾರೆ? ನನ್ ಮಗನ ಪುಣ್ಯ. ತಂದೆ ಹಾಗೆ ಬಂದು ಅವ್ರಿಗೊಂದ್ ದಾರಿ ತೋರಿಸ್ರಿ. ಅವ್ರಿದ್ದಿದ್ರೆ ರಮೇಶ್ ನೋಡಿ. ಶುಕ್ರವಾರ ಗಂಡ ಇದ್ಕೊಂಡು ಹೆಂಗ್ಸು ಈ ತರ ತಣ್ಣೀರ್ ಹಾಕ್ಬಾರ್ದು. ನೋಡು, ನಾನ್ ದೇವ್ರಾನ ಹೇಳ್ತಾ ಇದ್ದೀನಿ ಕೇಳು. ಇವತ್ತಲ್ಲ ನಾಳೆ ನಿನ್ ಗಂಡ ಬಂದೇ ಬರ್ತಾನೆ. ನಿನ್ನ ಮಗನ ಏಳಿಗೆ ನೋಡಿ ಸಂತೋಷ ಪಟ್ಟೇ ಪಡ್ತಾನೆ. ಅವ್ರು ಬರೋದು ಬೇಡ, ಸಂತೋಷ ಪಡೋದು ಬೇಡ. ಯಾಕಿಂತ ಮಾತಂತಿದ್ಯಾ? ಇನ್ನೇನು ಹೇಳೋದು ಹೇಳಿ. ಅವ್ರು ಎಂಥವ್ರು, ಎಂಥ ಅನ್ಯಾಯ ಕೆಲಸ ಮಾಡಿದಾರ ಅನ್ನೋದು ನಿಮಗೂ ಗೊತ್ತಿದೆ. ರಮೇಶ್ ಅವ್ರ ತಂದೆ ವಿಷಯ ಕೇಳಿದಾಗೆಲ್ಲ ಏನೋ ಸುಳ್ಳು ಪಳ್ಳು ಹೇಳಿ ಸಮಾಧಾನ ಮಾಡ್ತಾ ಇದ್ದೀನಿ. ನಾಳೆ ಅವ್ರು ಕಾಣಿಸ್ಕೊಂಡ್ರೆ ನಮ್ ತಂದೆ ಎಂಥ ಅನ್ಯಾಯದ ಕೆಲಸ ಮಾಡಿರೋರು ಅಂತ ಗೊತ್ತಾದ್ರೆ ಅವನು ಎಷ್ಟು ನಂಬ್ಕೋತಾನೆ ಹೇಳಿ, ನೀವೇ ಹೇಳಿ. ನೋಡು, ಅವನು ಮಾಡಿರೋ ಅನ್ಯಾಯನ ನಾನಾಗ್ಲಿ ನೀನಾಗ್ಲಿ ಕಣ್ಣಾರೆ ನೋಡಿದೀವೋ? ಅವರಿಬ್ರು ಹೇಳೋ ಮಾತಾನೆ. ಅವರು ಸಾಚ ಮನುಷ್ಯರಾಗಿದ್ರೆ ತಲೆ ಮರೆಸ್ಕೊಂಡು ಯಾಕೆ ಓಡೋಗ್ಬೇಕಾಗಿತ್ತು? ನೀವೇನೇ ಹೇಳಿ, ಅವ್ರ ನೆರಳು ಕೂಡ ನನ್ನ ಮಗನ ಮೇಲೆ ಬೀಳ್ಕೊಡ್ದು. ಸರಿ, ಟೈಮ್ ಆಯ್ತು, ನಾನು ಬರ್ತೀನಿ. ನೋಡು ಸತ್ಯವತಿ, ನಾನು ಊರಿಗೆ ಹೋದ್ರೆ ಮತ್ತೆ ಇಲ್ಲಿ ಬರೋ ಸ್ವಲ್ಪ ನಿಧಾನವಾಗುತ್ತೆ. ತಕೋ ಖರ್ಚಿಗೆ. ಬೇಡಿ ಬೇಡಿ, ಈಗ ನಮ್ ರಮೇಶ ಕೈ ತುಂಬಾ ಸಂಬಳ ತರ್ತಾ ಇದ್ದಾನೆ. ನಾವೇ ಇನ್ಮೇಲೆ ನಿಮ್ ಹಣನ ಸ್ವಲ್ಪ ಸ್ವಲ್ಪವಾಗಿ. ಸತ್ಯವತಿ, ಒಟ್ಟು ತಗೊಳ್ಳೋಕೆ ನಾನೇನ್ ಬಡ್ಡಿ ವ್ಯಾಪಾರಿ ಅಲ್ಲ. ನಿಮ್ಮ ಸಂಸಾರದಲ್ಲಿ ನಾನು ಒಬ್ಬ ಅಂತ ಚೆನ್ನಾಗಿ ತಿಳ್ಕೊ. ಹೌದು, ಬರ್ತೀನಿ. ನಮ್ಮ ಸ್ನೇಹಿತರು ಆಗಾಗ್ಗೆ ಹಣ ಸಹಾಯ ಮಾಡಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಿಮ್ಮ ಮಗ ರಮೇಶ ದೊಡ್ಡವನಾಗಿ ಒಳ್ಳೆ ಕೆಲಸದಲ್ಲಿದ್ದಾನೆ. ನೀವೆಲ್ಲಿದ್ದೀರೋ ಹೇಗಿದ್ದೀರೋ ನನಗ್ ಗೊತ್ತಿಲ್ಲ. ನೀವೆಲ್ಲಿದ್ರು ಚೆನ್ನಾಗಿರಿ. ಆದ್ರೆ ನಾನು ಸಾಯೋದ್ರೊಳಗೆ ಒಂದು ಸಲ ನಿಮ್ಮನ್ನು ನೋಡೋ ಭಾಗ್ಯ ನನಗ್ ಕೊಡಿ, ಅಷ್ಟೇ ಸಾಕು. ಬಂದೆಪ್ಪ. ಯಾರು ಬಂದಿದ್ದಾರೆ ನೋಡ್ಬಾ ಇಲ್ಲಿ. ಯಾರು? ಅತ್ತೆ. ನೀನ? ಇವನೇನು ಸಿಕ್ತ ನಿಂಗೆ? ಇಲ್ಲಿ ಮಾತಾಡ್ತಾ ಇರಿ, ಬಂದೆ. ಅದೇ ತಿಂಡಿ ಕಾಫಿ ಏನ್ ತರಬೇಡಿ. ಸಂಕೋಚ ಪಟ್ಟು ಬಿಡಕಲ್ಲ. ನನ್ನ ಮನೆಯಲ್ಲಿ ನನಗಿನ ಸಂಕೋಚ ಅಲ್ಲಿ ಅತ್ತೆ. ಚೆನ್ನಾಗಿ ಹೇಳಿದೆಮ್ಮ. ಇದು ನಿಮ್ಮನೆಯಾಗಿದ್ರೆ ನೀನ ಹೋಗಿ ನೀನೇ ತಿಂಡಿ ಮಾಡಿ ನನಗೂ ತಂದ್ಕೊಟ್ಟು ನೀನೇ ತಿಂತಿದ್ದೆ. ನಿಮಗ್ ತಂದ್ಕೊಡ್ತೇನೆ ಇಲ್ವೋ? ನಾನಂತೂ ತಿಂತಿದ್ದೆ. ಏನ್ ಮಾಡ್ಲಿ, ಅಜ್ಜೋ ಟೈಮ್ ಆಗೋಯ್ತು. ಅತ್ತೆ, ಅಪ್ಪ ನಂಗೋಸ್ಕರ ಕಾಯ್ತಿರ್ತಾರೆ. ನಾನು ಬಂದ್ರೆ ಒಂದ್ ತಪ್ಪು ನೀ ಸಹ ಕುಡಿಯಲ್ಲ, ಬರ್ತೀನಿ. ಅತ್ತೆ ಒಳ್ಳೇದಮ್ಮ, ಬರ್ತೀನಿ. ಯಾಕೋ ಹಾಗೆ ನಿಂತ್ಬಿಟ್ಟೆ? ಅಪ್ಪನಿಗೆ ಮಗಳು ಅಂದ್ರೆ ಅದು ಎಷ್ಟು ಪ್ರೀತಿ. ನಮ್ಮಪ್ಪ ಹುಡ್ತಾಳಿಂದ ಮುಖ ಕೂಡ ನೋಡಿಲ್ಲ. ಅದಕ್ಕೇನ್ ಮಾಡೋದು ಹೇಳು? ಯೋಗಿ ಪಡ್ಕೊಂಡ್ ಬಂದಿದ್ದು ಯೋಗಿಗೆ, ಜೋಗಿ ಪಡ್ಕೊಂಡ್ ಬಂದಿದ್ದು ಜೋಗಿಗೆ. ನೋಡು, ಕಲಾಂ ಮನೆಗೆ ಹೋಗಿ ಅವರಪ್ಪನ ನೋಡ್ಕೊಂಡು ಬರೋಣ ಅಂತ ಹೇಳಿದಲ್ಲ, ಯಾವಾಗ ಕರ್ಕೊಂಡು ಹೋಗ್ತೀಯಾ ಹೇಳು. ಈಗ ಹೋಗಿ ಏನು ಉಪಯೋಗಮ್ಮ?
ಹಾಗಂತೀಯ? ನಮ್ಮ ಸ್ಥಿತಿ ಹಾಗಿದೆ ಅಮ್ಮ. ನಾಳೆ ಅವ್ರ ಮನೆಯಲ್ಲಿ ನಿಮ್ ತಂದೆ ಯಾರು, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಏನ್ ಹೇಳಿ? ಚಿಕ್ಕ ವಯಸ್ಸಲ್ಲಿ ವ್ಯಾಪಾರಕ್ಕೆ ಅಂತ ಹೋದರು, ಹಾಗೆ ಅದೃಷ್ಟ ಹೋಗೋದು ಅಂತ ಹೇಳ. ಸಾಕ್ ಸುಂದರ, ಎಲ್ರ ಮನೆ ದೋಸೆಗೂ ಪೂತೆ, ಒಬ್ಬೊಬ್ರಿಗೆ ಒಂದೊಂದರ ಕಷ್ಟ ಸುಖ ಇದ್ದೇ ಇರುತ್ತೆ. ಹೇಳಿದವ್ರು ಯಾರು ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳಲ್ಲ. ನೀನ್ ಯಾಕೆ ಎಲ್ಲದನ್ನೆಲ್ಲ ಮನ್ಸಿಗೆ ಹಾಕೋತೀಯ? ಕೈಕಾಲು ತೊಳ್ಕೊಂಡು ಊಟಕ್ಕೆ ಬಾ. ಎಕ್ಸಾಕ್ಟ್ಲಿ ಸೇಮ್ ಫೇಸ್. ನಿಮ್ ಸುಲಭ ಹೇಳುವ ಸರ್. ಎಸ್, ಊಟ ಮಾಡಿ ನಡಿ. ಹೊತ್ತಿಗೆ ಸರಿಯಾಗಿ ಊಟ ಮಾಡದೆ ಇದ್ರೆ ಆರೋಗ್ಯ ಕೆಟ್ಟೋಗುತ್ತಮ್ಮ. ಏನ್ ಹೇಳಿ, ನೀವಿನ್ನು ಅದನ್ನೇ ಮಾತಾಡ್ತಿದ್ದೀರಾ? ನಾನೇನಂತ ತಪ್ಪು ಮಾಡಿದೆ? ವಯಸ್ಸಾದ ಮುದುಕನ್ನ ಈ ರೀತಿ ಹೊಟ್ಟೆಗಿಲ್ದೆ ಒದ್ದಾಡಿಸ್ತಾ ಇರೋದು ಏನ್ ಕಡಿಮೆ ತಪ್ಪ? ಹೋಗಿದೆ. ಏನಮ್ಮ, ನಿನಗೆ ಬುದ್ಧಿ ಬಂದ್ಮೇಲೆ ಯಾವತ್ತಾದ್ರೂ ನಿನ್ನ ಬಿಟ್ಟು ನಾನು ಪುನಃ ಊಟ ಮಾಡಿದ್ದೀನ? ನಿನ್ನ ಆಸೆಗೇನಾದ್ರೂ ಅಡ್ಡಿ ಮಾಡಿದ್ದೀನ? ನೀನ್ ಮನೆ ಬಿಟ್ಟು ಹೊರಗಡೆ ಹೋದ್ರೆ ಪುನಃ ನೀನ್ ಮನೆ ಬರೋವರೆಗೂ ನನ್ನ ಪ್ರಾಣನೇ ನನ್ನ ಹತ್ರ ಇರೋಲ್ಲ. ನಿನ್ ಬಿಟ್ಟು ಹರಕ್ಷಣ ನನ್ನ ಕೈ ಇರಾಕ ಆಗಲ್ಲಮ್ಮ. ಕಾರಣ ಇಲ್ಲದೆ ನಿಮ್ ಮನ್ ತಪ್ಪು ಮಾಡಲ್ಲ ಡ್ಯಾಡಿ. ನಾನ್ ಯಾತಕ್ಕೆ ಈಗ ಲೇಟ್ ಆಗಿ ಬರ್ತೀನಿ ಅಂತ ಸಮಯ ಬಂದಾಗ ತಿಳಿಸ್ತೀನಿ. ಇದು ಒಂದೇ ಅಮ್ಮ ನನ್ನ ಕೈಲಾಗೋದು. ಹಾಳ್ನ ಸಣ್ಣ ಮಗುವಿನಿಂದ ನಿನ್ನ ಇದೇ ರೀತಿ ಕಾಡ್ತಾ ಇದೆಯಲ್ಲ. ಒಬ್ಬ ಡಾಕ್ಟರ್ ಆದ್ರೂ ಇದಕ್ಕೆ ಔಷಧಿ ಹೇಳಲಿಲ್ಲ. ನಾನೇನು ಮಾಡ್ಲಮ್ಮ, ನಾನೇನು ಮಾಡ್ಲಿ ಅಮ್ಮ? ಸ್ವಲ್ಪ ಹೊತ್ತಿದ್ರಮ್ಮ ಎಲ್ಲ ಸರಿ ಹೋಗುತ್ತೆ. ನನ್ನ ತಾಯಿಗೋಸ್ಕರ ನಾನು ಹೋಗಲೇಬೇಕು, ಆ ರಾಕ್ಷಸ ಹತ್ರ ಕೆಲಸ ಮಾಡ್ಲೇಬೇಕು. ಇವತ್ತಾದ್ರೂ ನನ್ನ ತಾಯಿ ನಾನು ನೋಡ್ತೀನೋ ಇಲ್ವೋ? ಬೇಜಾರ್ ಮಾಡ್ಕೋಬೇಡ ಮಲ, ಇಂದಿನ ನಾಳೆ ಅವರು ದೇವರನ್ನ ದಾರಿ ತೋರಿಸಿ ತೋರಿಸ್ತಾನೆ.
ಏ ಗಂಗಾ, ಆ ಅಭಿಮನ್ ಬೆಲೆ ಎಷ್ಟು? 1,00,000 50,000 ರೂಪಾಯಿ ಕೊಡಲ್ವಾ? ಕೊಡಕ್ಕಿಲ್ಲ. ನೀನ್ 50,000 ರೂಪಾಯಿ ತಗೊಂಡೋಗಿ ಲೈವ್ ಲಾಸಿಗೆ ಮಾರ್ಕೋತೀಯ. ಕೊಡಕ್ಕಿಲ್ಲ ಕೊಡಕ್ಕಿಲ್ಲ. ಕೊಡದೇ ಇದ್ರೆ ಅದು ಹ್ಯಾಕ್ ತಿಳ್ಕೋಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ನೋಡಿದ್ರೆ ನಮ್ ಜನ ಹೆಂಗವ್ರೆ? ಅದ್ರ ಮೇಲೆ ಏನಾರ ನೀವಿಬ್ರು ಕೈ ಮಾಡಿದ್ರೆ ನಿಮಗೆ ಬಿಡ್ದು ಎಲ್ಲ ಅನ್ನಿಸ್ಬಿಡ್ದಿ. ಲೇ ಗಂಗಾ, ಇಷ್ಟೊಂದ್ ಜನ ಕುನ್ನಿಗಳಿದ್ರು ಏನೂ ಪ್ರಯೋಜನ ಇಲ್ಲ. ಕೇವಲ ಒಬ್ಬ ಹುಡುಗಿನ ಕಲಿತು ಹ್ಯಾಕ್ ತರಿಸ್ಕೋಬೇಕು ನನಗ್ ಚೆನ್ನಾಗ್ ಗೊತ್ತು. ಏನಂದೆ? ಹುಡುಗಿನ ಕಲಿತು ಅಭಿನ ತರ್ಕೊಂಡ್ಬಿಡ್ತೀಯ? ನಾನು ಕಡೆ ಬಿಡ, ನಾನು ನೋಡೇ ಬಿಡ್ತೀನಿ ಒಂದ್ ಕೈನ. ರಮೇಶ್ ಇಲ್ಲಿ ನಾನ್ ಯಾವಾಗ ಬಂದ್ರು ಕಾಣದೇ ಇಲ್ವೇ? ಅಮ್ಮ ನೋಡಿ, ನೀವು ಕೇಳ್ತಿದ್ದಂಗೆ ಅವಳೇ ಬಂದ್ಬಿಟ್ಟ. ಓ ಕಂಗ್ರಾಚುಲೇಷನ್ಸ್. ಏನಯ್ಯ ಈ ನೀನು ಹೊಸ ದೇಶ ನೋಡಿ ನಾನೇ ಕಕ್ಕಾ ಬಿಕ್ಕಿ ಆಗ್ಬಿಟ್ಟಪ್ಪ. ತುಂಬಾ ಲಕ್ಷಣವಾಗಿ ಕಾಣಿಸ್ತೀಯ ಈ ಡ್ರೆಸ್ ಅಲ್ಲಿ. ಒಂದು ಮಾತ್ರ ನಿಜ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಅಂಕಲ್. ಅದಿರ್ಲಿ ರಮೇಶ್, ಈ ಕೆಲಸಕ್ಕೆ ಸೇರು ಅಂತ ನಿಮಗೆ ಅಡ್ವೈಸ್ ಮಾಡಿದವ್ರು ಯಾರು? ನಮ್ಮಮ್ಮ. ಯಾಕೋ ಏನ್ ಕಳ್ಳರ್ ನಡೆಯೋಕೆ? ಅದೇ ಅಲ್ಲ, ಕಣ್ ತಪ್ಪಿಸ್ಕೊಂಡಿರೋ ನಮ್ಮ ಅಪ್ಪನಿಗಿದೆ. ಯಾವುದೇ ಕಾರಣದಿಂದ ಯಾವುದೇ ವೇಷದಲ್ಲಿ ಯಾವ ಸ್ಥಳದಲ್ಲಿ ಇರಲಿ ಕೆಳ್ಕೊಂಬಂದು ನಮ್ಮ ಅಮ್ಮನ ಮುಂದೆ ನಿಲ್ಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಅಂಕಲ್. ನಿನ್ನ ಪ್ರತಿಜ್ಞೆ ಆಗಿರ್ಲಿ, ಮರೀ ಮೊದಲು ನಿನ್ನ ಯೋಗಕ್ಷೇಮ ನೋಡ್ತೋ. ಪೊಲೀಸ್ನವರಿಗೆ ಶತ್ರುಗಳು ಜಾಸ್ತಿ, ಅಪರಾಧಿಗಳು ನಡೀತೀನಿ ಅವ್ರಿಗೆ ಅಪಾಯಗಳು ಎದುರಾಗ್ತಲೇ ಇರ್ತಾವಪ್ಪ. ಹೌದು, ಅಪಾಯ ನಾವು ಉಪಾಯದಿಂದ ಗೆಲ್ಬೇಕಾದ್ರೆ ನಮ್ ಕರ್ತವ್ಯ ಅಂಕಲ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಪ್ಪ, ಒಳ್ಳೇದು ಮಾಡ್ಲಿ. ನಾನಿನ್ ಬರ್ತೀನಿ ಸತ್ಯವತಿ. ಬಾಸ್ ಗಂಗನ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಗಂಗಾ ಅಪಿಮ್ ಕೊಡ್ಲಿಕ್ಕೆ ಒಪ್ಲಿಲ್ಲ. ಅಪಿಮ್ನ ಏನಾದ್ರು ಮಾಡಿ ಹುಡ್ಕೊಂಡು ಬರ್ಲೇಬೇಕು. ಈ ಕೆಲಸ ನೀನೇ ಮಾಡ್ಬೇಕು, ಇದು ಬಾಸ್ ಆರ್ಡರ್. ಅಷ್ಟೇ ಕಾಣಿ, ಇನಿಮೇಲೆ ಆಗೋದಿಲ್ಲ, ನಾನು ನೋಡ್ಕೊಳ್ತೀನಿ.
ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಮ್ಮ ಮೇಲೆ ಚಾಲೆಂಜ್ ಮಾಡಕ್ ಬಂದ. ಕೇಳಿದ ತಕ್ಷಣ ಕೊಟ್ಟಿದ್ರೆ ಹಣನಾದ್ರೂ ಸಿಕ್ಕಿತ್ತು. ಮುಟ್ಟ ಅದನ್ನೂ ಕಳ್ಕೊಂಡ. ಮಾಲ, ನಿನ್ ಸಾಹಸಕ್ಕೆ ಬಹುಮಾನ ತಗೋ. ಥ್ಯಾಂಕ್ ಯು ಬಾಸ್. ಇದೇ ಒಳ್ಳೆ ಸಮಯ. ಇವತ್ತಾದ್ರೂ ನನ್ನಮ್ಮ ಇರೋ ಜಾಗನ ನೋಡ್ಲೇಬೇಕು. ನಿಮ್ ಕಲಾನು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟಿದ್ದಾರೆ. ನೀವಿದಕ್ಕೆ ಒಪ್ಪಿಗೆ ಕೊಟ್ರೆ? ಇದ್ರಲ್ಲಿ ನನ್ನ ಒಪ್ಪಿಗೆ ಏನಿದೆ? ನನ್ನ ಮಗಳು ಇಷ್ಟ, ನನ್ನ ಇಷ್ಟ. ಏನ ಮಕ್ಕಳ ನಿಮ್ಮನ್ನೆಲ್ಲೋ ನೋಡಿದ ಜ್ಞಾಪಕ? ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಾನು ಮನೆ ಬಿಟ್ಟು ಹೊರಗೆ ಬಂದಿದ್ದೇ ಇಲ್ಲ. ಸಂಬಂಧ ಬೆಳೆಸಕ್ ಬಂದವರು ಒಬ್ಬರೇ ಬಂದಿದ್ದೀರಲ್ಲ, ರಮೇಶ್ ತಂದೆ ಯಾಕೆ ಬರಲಿಲ್ಲ? ಇಲ್ಲ, ನಮ್ಮ ಮಗ ಚಿಕ್ಕವನಾಗಿದ್ದಾಗ ವ್ಯಾಪಾರಕ್ಕೆ ಅಂತ ಹೋದವರು ಇನ್ನೂ ಬರದೇ ಇಲ್ಲ. ಅವರೀಗ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ನಿಮ್ಮ ಯಜಮಾನರು ಕಾಂಟ್ರಾಕ್ಟರ್ ಬಸವರಾಜ್ ಹತ್ರ ಮ್ಯಾನೇಜರ್ ಕೆಲಸ ಮಾಡಿದ್ದ ಶಿವಣ್ಣ ತಾನೆ? ಕರೆಕ್ಟ್ ಕರೆಕ್ಟ್, ನನಗೀಗೆಲ್ಲ ಜ್ಞಾಪಕ ಬರ್ತಾ ಇದೆ. ಬಸವರಾಜ ನನ್ನ ಆಪ್ತ ಮಿತ್ರ, ಅವ್ನು ನೋಡಕ್ ನಾನು ಬಂದಾಗ್ಲೆಲ್ಲ ಅಲ್ಲಿ ನಿಮ್ಮನ್ನ ನಾನು ನೋಡ್ತಾ ಇದ್ದೆ. ನಮ್ಮ ಯಜಮಾನ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದೇನೋ ನಿಜ, ಆದ್ರೆ ನಿಮ್ಮನ್ನಲ್ಲಿ ನಾನು ನೋಡಿದ ಜ್ಞಾಪಕ ಇಲ್ಲ. ಹೇಗೋ, ನೀವಂತೂ ನಮ್ಗೆ ಪರಿಚಯದವರಾದ್ರಿ. ನಾವೊಂದು ಒಳ್ಳೆ ಮುಹೂರ್ತ ನೋಡಿ ನಿಶ್ಚಯ ಮಾಡೋವರೆಗೂ ನೀವಿಬ್ರು ಪರಸ್ಪರ ಸೇರೋದು, ಸಿನಿಮಾ ಪಾರ್ಕ್ ಅಂತ ಹೋಗೋದು ಎಲ್ಲ ಮಾಡಬಾರ್ದು. ಇಷ್ಟೇ ನನ್ನ ರಿಕ್ವೆಸ್ಟ್. ತುಂಬಾ ಸಂತೋಷ, ಬಂದ ಕೆಲಸ ಸುಗಮವಾಗಿ ಮುಗಿಯಿತು. ಆದಷ್ಟು ಬೇಗ ಮುಹೂರ್ತ ನೋಡಿ ಮದುವೆ ಮಾಡಿಬಿಟ್ರೆ ನಮ್ಮ ಭಾರನೂ ಮುಗಿದ ಹಾಗೆ ಆಗುತ್ತೆ. ನಾವಿನ್ ಬರ್ತೀವಿ. ಒಳ್ಳೆ, ನಮಸ್ಕಾರ. ಹಲೋ, ರಮೇಶ್ ಸ್ಪೀಕಿಂಗ್. ರಮೇಶ್, ನಾನು ಸೋಮಶೇಖರಯ್ಯ ಮಾತಾಡ್ತಾ ಇರೋದು. ನೀನ್ ಕಲಾನ್ ಮದುವೆ ಆಗುವ ಆಸೆ ಮರೆತುಬಿಡು. ಅದು ನಿನ್ನಂತವನಿಗೆ ನನ್ನ ಮಗನ ಕೊಡಕ್ಕೆ ಸಾಧ್ಯವಿಲ್ಲ. ರಮೇಶ್, ಯಾರ್ದು ಫೋನು? ಕಲಾನ್ ತಂದೆ. ಏನಂತೆ? ಮದುವೆ ಸಾಧ್ಯವಿಲ್ಲಂತೆ, ನನ್ನ ಮಗಳು ಮರ್ತಿಡು ಅಂತಿದ. ಯಾಕೆ? ಯಾಕೆ ಅಂತ ಗೊತ್ತಿದ್ರು ಕೇಳ್ತಿದ್ಯಲ್ಲಮ್ಮ. ನಾನು ತಂದೆ ಇರೋನು ಅಲ್ಲ, ಇಲ್ಲದೆ ಇರೋನು ಅಲ್ಲ.
ನನ್ನಂಥ ಭಾಗ್ನಿ ಯಾರು ತಾನೇ ಹೆಣ್ಣು ಕೊಡ್ತಾರಮ್ಮ? ರಮೇಶ್, ನಿನ್ ತಮ್ಮಯ್ಯ ಅಂತ ಮಾತಾಡ್ಬೇಡಪ್ಪ. ನೀನು ಖಂಡಿತ ಆ ಭಾಗ್ಯನಲ್ಲ. ನಿನ್ ತಂದೆ, ನಿಮ್ ತಂದೆ ಜೊತೆಯಲ್ಲಿ ಬಾಳು ಅದೃಷ್ಟ ನಾನು ಪಡ್ಕೊಂಡು ಬರ್ಲಿಲ್ಲ ರಮೇಶ್. ನನ್ನಂಥ ನತದೃಷ್ಟಿ ಹೊಟ್ಟೇನಿ. ನೀನ್ ಮಗನಾಗಿ ಹುಟ್ಟೋದ್ರ ಬದಲು ಬೇರೆ ಎಲ್ಲಾದ್ರೂ ಹುಟ್ಟಿದ್ರೆ ನೀನ್ ಎಷ್ಟೋ ಚೆನ್ನಾಗಿರ್ತಿದ್ದೆ ರಮೇಶ್. ನನ್ನ ಯಾತ್ರೆ ತಡಿಲಾರ ಸಂತಿಕೆ ನಾನು ಹಾಗೆ ಮಾತಾಡ್ಬಿಟ್ಟು ದಯವಿಟ್ಟು ನೀವು ಕ್ಷಮಿಸ್ಬಿಡಮ್ಮ. ರಮೇಶ್, ನಮ್ಮ ರಮೇಶನ್ಗೆ ಹೆಣ್ಣು ನೋಡೋದಕ್ಕೆ ಸೋಮಶೇಖರಯ್ಯ ಅವ್ರ ಮನೆಗೆ ಹೋಗಿದ್ದೆ. ನಾನು ನಿಮ್ಮ ಸ್ನೇಹಿತರು ಹೆಂಡತಿ ಅಂತ ಗೊತ್ತಾದ್ಮೇಲೆ ಹೆಣ್ಣು ಕೊಡೋಲ್ಲ ಅಂತ ನನ್ನ ಅವಮಾನ ಮಾಡಿಬಿಟ್ರು. ಹಾಗಾದ್ರೆ ನಮ್ಮ ಶಿವಣ್ಣನ ವಿಷಯ ಅವ್ರಿಗೂ ಗೊತ್ತಾಯ್ತೆ. ನಾನು ಏನು ಹೇಳಿ, ನಿಮ್ಮ ಸ್ನೇಹಿತರು ನಮ್ಮನ್ನು ಯಾವ ಸ್ಥಿತಿಗೆ ತಂದ್ರು? ನನಗೂ ನೆಮ್ಮದಿ ಇಲ್ಲ, ಅವನಿಗೂ ಸುಖವಿಲ್ಲದಂತಾಯ್ತು. ಸೋಮಶೇಖರಯ್ಯ ಅಂದ್ರೆ ನಮ್ಮ ರಾಜ ಬಸವರಾಜ ಅಯ್ಯನವರ ಆತ್ಮ ಮಿತ್ರ ತಾನೇ? ಹೌದು. ಹಾಗಾದ್ರೆ ಸಿಲೋನ್ಗೆ ಹೋಗಿದ್ದು ಸೋಮಶೇಖರಯ್ಯ, ಮತ್ತೆ ಊರಿಗೆ ಬಂದೆ. ಹಲೋ ರಮೇಶ. ರಮೇಶ್, ನಾನು ಕಲಾ ಮಾತಾಡ್ತಿದ್ದೀನಿ. ಏನ್ ಮಾತಾಡ್ತೀಯ ಅಂತ? ಪ್ಲೀಸ್, ಇವತ್ತು ರಾತ್ರಿ 9 ಗಂಟೆಗೆ ಸ್ವಲ್ಪ ಫೈರ್ಸ್ ಕೇಕ್ಗೆ ಬರ್ತೀರಾ? ನಿಮ್ಮ ಹತ್ರ ತುಂಬ ಮಾತಾಡ್ಬೇಕಾಗಿದೆ. ಖಂಡಿತ. We'll be right back.
ನೀನ್ ಮಾತಾಡ್ತಿದ್ಯ? ವ್ಯವಹಾರ ಮಾಡ್ತಿದ್ದಾನೆ ಅಂತ ತಿಳಿಸಿತ್ತು. ಇದು ಬನ್ನಿ ರಮೇಶ್, ಲೇಟ್ ಆಗೋಯ್ತು. ಚೆನ್ನಾಗಿ ಆಕ್ಟ್ ಮಾಡ್ತಿದ್ಯಾ, ನನ್ ನೋಡಿ ಅವಮಾನ ಮಾಡಿ ಏನು ಗೊತ್ತಿಲ್ಲದ ಹಾಗೆ ನಟನೆ ಮಾಡ್ತಿದ್ಯಾ. ರಮೇಶ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕ, ನಿಮ್ ಜೊತೆ ಒಬ್ಬ ದರಿಯ ಇದ್ದಲ್ಲ ಅವನ್ ಕೇಳಿ ಹೇಳ್ತಾನೆ. ರಮೇಶ್ ಇನ್ನೊಂದ್ಸಲ ನನ್ನ ಹೆಸರೇಳಿ ಚೌಕಿ. ರಮೇಶ್, ಯಾಕೆ ಏನೇನು ಹೇಳ್ತಿದ್ದೀರಾ? ನನ್ನ ಮಾತು ಕೇಳಿ ರಮೇಶ್. ರಮೇಶ್ ನೋಡಿ, ರಮೇಶ್ 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 ಇನ್ನೊಂದ್ಸಲ ಇವನ್ನ ನೋಡ್ಕೊಡ್ದು, ಇವನ್ ಜೊತೆ ಮಾತಾಡ್ಕೊಡ್ದು ಅಂತ ನಾನ್ ನಿಮ್ಗೆ ಎಷ್ಟೆಲ್ಲ ಹೇಳಿರ್ಲಿಲ್ಲ? ಇದೇ ನಾನು ನಿಮ್ ತಂದೆ ಮಾತಿಗೆ ಬೆಲೆ ಕೊಡೋದು? ನಡಿ ಮನೆಗೆ. ರಮೇಶ ಅಮ್ಮ, ಕಾಲ್ ನೋಡ್ಕೋ. ಓಹೋ, ಬರ್ತಾ ಬರ್ತಾ ಆಪ್ಸನ್ ಮೇಲೇನ ಬಿಟ್ಟಿದೆ ಅಮ್ಮ. ಮನಸ್ಸು ಒಂದ್ ಕಡೆ, ಮೈ ಒಂದ್ ಕಡೆ ಇದ್ರೆ ಹಾಗೆ. ಮೈ ಮನಸ್ಸು ಎರಡು ಒಂದೇ ಕಡೆ ಇದೆ ಅಮ್ಮ. ಇಲ್ಲ, ಒಂದು ಹುಡುಗಿ ನೆನಪಿನಲ್ಲಿ ಮಾಡೋ ಕರ್ತವ್ಯದಲ್ಲಿ ಲೋಪ ಮಾಡ್ತಾ ಇದೀಯಾ. ನಿನ್ನ ನಾನು ಯಾವ ರೀತಿ ಬೆಳೆಸಿ ಎಷ್ಟೆಲ್ಲ ಆಸೆ ಇಟ್ಕೊಂಡು ಓದಿಸ್ತೆ, ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಕಲಾ ತನ್ನ ಹುಟ್ಟಿದ ಬಿಟ್ಟು ಕರೆಯಲಿಲ್ಲ ಅಂತ ತಾನೇ ನೀನಿಷ್ಟು ಮಾಡ್ಕೊಂಡಿರೋದು? ಓ, ನನಗೆ ಬರ್ತಡೇ ಜ್ಞಾಪಕವೂ ಇಲ್ಲ. ಇದ್ರೂ ಅದನ್ನ ಮರ್ತು ಬಿಡು. ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡ್ರೆ ಬಹಳ ತುಂಬಾ ಕಷ್ಟ ಕಣಪ್ಪ. ಯಾಕಮ್ಮ ಆ ಮಾತಲ್ಲ? ಪೊಲೀಸ್ ಉದ್ಯೋಗದಲ್ಲಿರೋನು ಅದೆಷ್ಟು ಚುರುಕಾಗಿರ್ಬೇಕು? ಅದನ್ನು ಬಿಟ್ಟು ಯಾವುದೋ ಕಾಲಿಗೆ ಯಾವುದೋ ಬೂಡ್ಸ್ ಹಾಕೊತ್ತಾ ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ರೆ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡೋಕ್ಕಾಗುತ್ತಾ? ನಿಮ್ ಮಾತು ನಿಜ ಕಣಮ್ಮ, ಕರ್ತವ್ಯನೇ ದೇವರು, ಇಲ್ಲ ಪಾದ ಸಹಿತ ಆಗಿರ್ತೇನೆ. ಜವಾಬ್ದಾರಿ ನಿಮ್ದು. ಮೋಸ್ಟ್ ಡೇಂಜರಸ್ ಗರ್ಲ್, ಬಿ ಕೇರ್ಫುಲ್. ಎಷ್ಟೇ ಕಷ್ಟವಾಗಿ ನಾನು ಕೆಲಸ ಮುಗಿಸ್ತೇನೆ. ಓಕೆ, ನನ್ನ ಮಗಳು ಹುಟ್ಟಿದಾಗದ ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸುದ್ದಿ. ಮುಂದಿನ ತಿಂಗಳು ನನ್ನ ಕಲಾ ಮದುವೆ. ಗಂಡು ಮಿಸ್ಟರ್ ಮುರಳಿ, ಎಂಎ ಆನರ್ಸ್, ಲೆಕ್ಚರರ್ ಇನ್ ದಯಾನಿಧಿ ಕಾಲೇಜ್.
ನಿನಗ್ ಮದುವೆನ? ಇನ್ನ ನನಗ ಮದುವೆ ಅಲ್ಲಮ್ಮ. ನೀನ್ ಈಗ ಈ ನಾಟಕ ಪಟ್ಕೊಂಡ್ರೆ ಹೇಗೆ? ಈ ಸಂತೋಷದ ಸಮಯದಲ್ಲಿ ನಾವು ಪ್ರತಿಯೊಬ್ಬರು ಸಂತೋಷವಾಗಿರ್ಬೇಕು. ಇಲ್ಲಿ ಒಂದ್ ಇಂಪಾಲ್ ಹಾಡ್ ಹೇಳ ನೋಡೋಣ. ನನಗ್ ಬರಲ್ಲ. ಸುಮ್ಮನೆ ಕಾಲೇಜ್ ನಲ್ಲಿ ನಿಮ್ ಪ್ರತಿ ವರ್ಷ ಮ್ಯೂಸಿಕ್ ಅಂತ ಹೇಳಿ ಸಾಧ್ಯ ಬರ್ತೇವೆ. ನಿಮ್ಮ ಅವಳ ಜೀವನದಲ್ಲಿ ಇಂತ ಒಂದು ಕಪ್ಪು ಬಚ್ಚೆ ನೆಟ್ಟುಬಿಟ್ರೆ ನಾಳೆ ಅವಳ ಭವಿಷ್ಯ ಏನಾಗುತ್ತೆ? ಇನ್ಸ್ಪೆಕ್ಟರ್, ನಿಮ್ಮ ಕಾಲಿಗೆ ಬಿಡ್ತೀನಿ. ನನ್ನ ಮಗನ ಬಿಟ್ಬಿಡಿ, ಅವನು ನಿರಪರಾಧಿ. ನಿರಪರಾಧಿಗಳನ್ನ ಕಾನೂನು ಯಾವತ್ತೂ ಬಂದಿಸಲ್ಲ. ಅವಳು ಏನ್ ತಪ್ಪು ಮಾಡಿದ್ದಾಳೆ? ಸೋಮಶೇಖರ್, ಕಮ್ ಟು ಕಾಲ್.
ಸುದ್ದಿ ಪರವಾಗಿಲ್ಲ. ನೀವೊಬ್ಬರು ನನ್ನ ಅರ್ಥ ಮಾಡ್ಕೊಂಡು ಸಾಕು. ಕೇಳ್ಬಿಟ್ಟು ನನ್ನ ನಂಬಿ. ಅಂಜನಾ ಹಾಕಿ ತೋರಿಸಲೇ ಮಂತ್ರವಾದಿನ ನೀನು? ಏನಿನ ಹೆಸರು? ಭಾಯ ಮರಾಠಿ, ಮಂತ್ರದ ಚಿರೋಟಿ. ಓಹ, ಕಲಾ ಗೊತ್ತಲ್ಲ ನಿನಗೆ? ಚಂದ್ರಕಲಾ, ಸೂರ್ಯಕಲಾ, ಚಿತ್ರಕಲಾ, ರೂಪಕಲಾ. ಇದರಲ್ಲಿ ಯಾವ ಕಲಾ? ತಲೆಹಾಕೆ ಮಾಡಿದ್ರೆ ಶೂಟ್ ಮಾಡಬೇಕಾದಿತ್ತು. ಕಲಾ ಇಲ್ಲಿ ಕಟ್ಟಬೇಕೆ? ಪ್ರಶ್ನೆ ಕೇಳುತ್ತೆ. ಯಾವ ಪ್ರಶ್ನೆ? ಅವಳಮ್ಮ ಎಲ್ಲಿ? ಎಲ್ಲಿ ಅವಳಮ್ಮ? ನನ್ಗೇನು ಗೊತ್ತು? ಗೊತ್ತಿಲ್ಲದಿದ್ದಾರೆ ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಇವತ್ತೆಲ್ಲ ನಾಳೆ ಅವಳಮ್ಮ ಸಿಗ್ತಾಳೇನು ಅಂಬಾ ಕೃಪೆಯಿಂದ ಅಂತ. ಓಹ್, ಅಂಬಾನೇಶ್ವರಿ ಅವಳು ಇಲ್ಲಿಗೆ ಬಂದಾಗೆಲ್ಲ ದುಡ್ಡು ಕೇಳ್ತಿದ್ಯಾ? ಅವಳು ಒಬ್ಬರ ಹತ್ರ ಅಲ್ಲ, ಅಂದ್ರೆ ಇಲ್ಲಿಗೆ ಬಂದವ್ರ ಹತ್ರ ದುಡ್ಡು ಸುಲಿಗೆ ಮಾಡ್ತಿದ್ಯಾ? ಸುಲಿಗೆ ಅಲ್ಲ, ಕಾಣಿಕೆ. ಕ್ಷಣ, ನಾಳೆ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಕಂಡು ಹಿಡಿಸ್ಬೇಕಾದ್ರೆ ಬಿಡಲ್ಲ ಅಂತ. ಏನಾದ್ರೂ ಕ್ಲೂ ಸಿಕ್ತಾ? ಇಲ್ಲ ಸರ್, ವಿಚಾರಿಸಿದ ಮಟ್ಟಿಗೆ ನೀವು ಇನ್ನೋಸೆಂಟ್ ಅಂತಾನೆ ಗೊತ್ತಾಯ್ತು. ಇವಳ ಇನ್ನೋಸೆಂಟ್? ಆರ್ ಯು ಮ್ಯಾಡ್? ಆಲ್ ರೈಟ್, ಆಲ್ ರೈಟ್. ಸರ್, ಇವಳು ನಿಮಗೆ ತುಂಬಾ ದಿನದಿಂದ ಗೊತ್ತು. ಅಕ್ಕಪಕ್ಕದ ಮನೆಯವ್ರನ್ನ ಗುರುತು ಪರಿಚಯ ಎಲ್ಲರಿಗೂ ವಿಚಾರಿಸ್ತೇವೆ. ಆದ್ರೂ ಒಬ್ಬರಾದ್ರೂ ಕಲಾನ್ ಬಗ್ಗೆ ಸಂದೇಹ ಬರೋ ಒಂದ್ ಮಾತು ಆಗ್ಲಿಲ್ಲ. ನಾನ್ ನಂಬಲ್ಲ. ರಾಮ್ಪುರ ಫಾರೆಸ್ಟ್ ನಲ್ಲಿ ನಮ್ಮನ್ನು ಶೂಟ್ ಮಾಡಿ ಜೀಪ್ ನಲ್ಲಿ ತರ್ಸ್ಕೊಂಡಿದ್ದು ಇಲ್ಲೇ. ಜೀಪ್ ನಲ್ಲಿ ಹೋಗ್ತಿರೋ ಹೆಣ್ಣಿನ ಮುಖ ಹೀಗೆ ಇತ್ತು ಅಂತ ಗುರ್ತು ಮಾಡಿ ಗ್ಯಾರಂಟಿ ಆಗಿ ಹೇಗೆ ಹೇಳಕ್ಕಾಗುತ್ತೆ? ಸ್ವಲ್ಪ ಹೊತ್ತು ಮುಂಚೆ ತುಂಬಾ ದಿವಸ ನಿಮ್ಗೆ ಗೊತ್ತು ಅಂದ್ರಲ್ಲ. ನಿಮ್ ನೆಂಟ್ರ, ಪಕ್ಕದ ಮನೆಯವಳ, ಅಥವಾ ನಿಮ್ ಕ್ಲಾಸ್ಮೇಟ? ಲವರ? ಇನ್ಸ್ಪೆಕ್ಟರ್, ಕರ್ತವ್ಯದ ಮಧ್ಯೆ ಬರೋ ಪ್ರೀತಿ ನೀತಿ ವಿರುದ್ಧವಾಗೇ ಇರುತ್ತೆ. ಪರ್ಸನಲ್ ವಿಷಯನೇ ಬೇರೆ, ಪ್ರೊಫೆಷನಲ್ ಡ್ಯೂಟಿನೇ ಬೇರೆ. ಅಷ್ಟು ವಿವೇಕ ನನಗೂ ಇದೆ. ಡ್ಯೂಟಿ ವಿಷಯ ತಿಳ್ಕೊಳ್ದೇ ಇರೋನಾಗಿದ್ದಿದ್ರೆ ನಾನೇ ಕೂಡ ಅವಳ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದೆ. ನನಗೆ ಚೆನ್ನಾಗಿ ಗೊತ್ತಿದೆ ಕಲಾ ಇನ್ನೋಸೆಂಟ್. ಇನ್ಸ್ಪೆಕ್ಟರ್, ನಿಮ್ಮ ಮಾತ್ರ ಗೊತ್ತಾದ್ರೆ ಸಾಲ್ದು. ನಮಗೂ ಅದನ್ನು ರುಜುವಾತ್ ಮಾಡಿ ತೋರಿಸಿದ್ರೆ ರಿಲೀಸ್ ಮಾಡೋಕ್ಕಾಗುತ್ತೆ. ನಿಮ್ಮಿಂದ ಅದು ಸಾಧ್ಯ ಏನು? ಸಾಧ್ಯ ಅನ್ಕೊಟ್ಟಿದ್ದೆ.
ಹಲೋ ಇರಾವಿ, ನಮ್ಮ ನದಿ ಕಿನಾರೆ ನೋಬಡಿಯನ್ನು ಅವನು ತಿರುಗ್ತಾ ಇದ್ದ. ಆದಷ್ಟು ಬೇಗನೆ ಜಾಗದಿಂದ ಅವನ್ನ ಖಾಲಿ ಮಾಡೋ ಏರ್ಪಾಡು ಮಾಡಿ. ಓಕೆ ಎಸ್ ಬಾಸ್. ಎಸ್ಟೇಟ್ ಓನರ್ ರಾಮದಾಸ್ ರಾಮ್ಪುರದ ಬ್ಯಾಂಕ್ ನಿಂದ 50 ಲಕ್ಷ ರೂಪಾಯಿ ಕ್ಯಾಶ್ ಕಾರ್ ನಲ್ಲಿ ಬೆಟ್ಟದ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ಮನೆಗೆ ಬಂದು ಸೇರ್ಬೇಕು. ಗುಡ್. ಮಶ್ಯಕನ್ಯೆ, ಎಷ್ಟೊತ್ತೆ ಕೈ ಸಿಗೋದು? ನೀನೇನು ಮಾಡ್ತೀನಿ ಗೊತ್ತಾ? ಏಯ್, ಯಾರು ನೀನು? ಎರಡು ಕಾಲು ಮನುಷ್ಯ. ಯಾವೂರು ನಿಂದು? ಹಿಂದಲೂರಿಂದ. ಎಲ್ಲಿಗೆ ಹೋಗ್ತಾ ಇದ್ಯಾ? ಮುಂದಲೂರಿಗೆ. ಏಯ್, ಇಲ್ಲೇನ್ ಮಾಡ್ತಾ ಇದ್ದೀಯ ನೀನು? ಮಂಕಮೆಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ. ಏಯ್, ಒಳ್ಳೆ ಮಾತಿಂದ ನಿನ್ನ ಹೆಸರು ಹೇಳ್ತೀಯೋ? ಇಲ್ಲ, ಇಲ್ಲೇ ಜಲಸಮಾಧಿ ಮಾಡ್ಲು. ಜಲಸಮಾಧಿ ಮಾಡ್ತೀಯಾ? ಹೇಳ್ತೀನಿ ಕೇಳು. ನಮ್ಮಪ್ಪನಿಗೆ ಶಕ್ತಿ ಇಲ್ಲ, ನಮ್ಮಮ್ಮನಿಗೆ ಬುದ್ಧಿ ಇಲ್ಲ, ನಮ್ಮಣ್ಣನಿಗೆ ವಿವೇಕವಿಲ್ಲ, ತಮ್ಮನಿಗೆ ತಿಳುವಳಿಕೆ ಇಲ್ಲ, ಇನ್ನು ನನ್ನ ಹೆಸರು ಗೊತ್ತಿಲ್ಲ. ನಿನ್ನ ಹೆಸರು ನಿನಗೆ ಗೊತ್ತಿಲ್ವ? ಗೊತ್ತಿದೆ ಕರ್ಣ, ಆಗ್ಲೇ ಹೇಳಿದ್ನಲ್ಲ, ಎಲ್ಲರೂ ನನ್ನನ್ನ ಮಿಸ್ಟರ್ ಗೊತ್ತಿಲ್ಲ, ಮಿಸ್ಟರ್ ಗೊತ್ತಿಲ್ಲ ಅಂತ ಕರೀತಾರೆ. ಮಿಸ್ಟರ್ ನೋಬಡಿ, ಈ ಜಾಗ ಇರೋದು ನೀನು ಮೀನ್ ಹಿಡಿಯಕ್ಕಲ್ಲ, ಬೇಗ ಬೇರೆ ಜಾಗ ನೋಡ್ಬಾ. ಇದಕ್ಕಿನ್ನೂ ಕಾಲ ಬಂದಿಲ್ಲ. ಇದ್ದಕ್ಕಿದ್ದಾಗ ಏನಾಯ್ತು? ಚಿಕ್ಕ ವಯಸ್ಸಿಂದ ಹೀಗೆ ಆಗಾಗ ನಾವು ಕಾಣಿಸ್ಕೊಳ್ಳಕ್ಕೆ ತಡ್ಕೊಳಕ್ಕಾಗಲ್ಲ. ಕಲಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಕಲ್ತಿದ್ದಾರೆ? ಕೇಳಿ ರಮೇಶ್. ಸೋಮಶೇಖರ ರಾಯರು ನಿಜವಾಗ್ಲೂ ನಿಮ್ಮ ತಂದೆ ಆಗ್ಬೇಕಾ? ಈ ಅನುಮಾನ ಯಾಕೆ ಬಂತು ನಿಮ್ಗೆ? ಆ ಮಂತ್ರವಾದಿ ಗುಡಿಸಲಿಗೆ ಆಗಾಗ ನೀನ್ ಯಾಕೆ ಹೋಗ್ತಿದ್ದೆ? ನನ್ನ ಹೆತ್ತ ತಾಯಿ, ಹೊಡ ಹುಟ್ಟಿದ ತಂಗಿ ಇಲ್ಲಿದ್ದಾರೆ ಅಂತ ಕೇಳ್ಕೊಳಕ್ಕೋಸ್ಕರ ಅಲ್ಲಿಗೆ ಹೋಗ್ತಿದ್ದೆ ರಮೇಶ್. ನನ್ಗೆ ಚರ ಇನ್ನೂ ಚೆನ್ನಾಗಿಲ್ಲ, ಅದಕ್ಕೆ ಅಂಬ ಮಾತಕ್ಕೆ ನನ್ ಮೇಲ್ ಕರ್ಣ ಬರಲಿಲ್ಲ. ಆ ಮಂತ್ರವಾದಿ ಹೇಳಿದ್ದಾನೆ, ಅವನೊಬ್ಬ ಶುದ್ಧ ಮುಟ್ಟಾಳ. ಉಷ್ಟ
ಇಬ್ರು ಈ ಕಡೆ ಬನ್ನಿ. ಕಮಾನ್ ನನಗೆ ಎರಡು ಕಣ್ಣು, ನನ್ಗೆ ಕಿತ್ತೂರಿಗೆ 16 ಕಣ್ಣು. ಪೊಲೀಸ್ ಪೌರ್ ನೆಟ್ಟಿಸ್ಕೊಂಡು ಬಂದಾಗ ನೀವು ಯಾವಾಗ ನಾಯಿ ಆದ್ರು ನನಗಾಗಲೇ ಗೊತ್ತು ನೀವಿಬ್ರು ಇಲ್ಲೇ ಆಡಿಕೊಂಡಿದ್ದೀರಾ ಅಂತ. ಈ ಹುಡುಗಿ ಯಾರು? ನಾನು ಈಕೆನ ಪಕ್ಕದಲ್ಲಿರೋ ಈಕೆನ ಹೇಳಿ ಮೂರ್ ನಾಲ್ಕು ಸಾರಿ ನೋಡಿದ್ದೀನಿ ನಾನು. ಈ ನದಿ ಪಕ್ಕ ಯಾವತ್ತು ಬಂದಿದ್ದೇ ಇಲ್ಲ. ನೀವು ಬೇರೆ ಯಾರನ್ನ ನೋಡಿರ್ಬೇಕು. ಇಂಪಾಸಿಬಲ್. ಅದೇ ಕಣ್ಣು, ಅದೇ ಮೂಗು, ಅದೇ ತಾಯಿ, ಅದೇ ಮುಖ, ಆದ್ರೆ ವೇಷ ಮಾತ್ರ ಬೇರೆ. ಇಲ್ಲ, ಇವ್ ಹಾಗೆ ಇರೋ ಬೇರೆ ಹುಡುಗಿ ಇರಬೇಕು. ಇಲ್ಲ, ಇವಳೆ ಇದೇ ಹುಡುಗಿ. ಕಲ, ಖಂಡಿತವಾಗ್ಲೂ ನಿನ್ ಹಾಗೆ ಒಂದು ಹುಡುಗಿ ಇದ್ದಿರ್ಲೇಬೇಕು. ಅದಕ್ಕೆ ಪೊಲೀಸ್ ತೋರ್ ನಿನ್ ಹಿಂದೆ ಬಿದ್ದಿರೋದು. ಅವಳನ್ನ ಕಂಡು ಹಿಡಿದು ಬಿಟ್ರೆ ನಾನು ನಿರಾತಂಕವಾಗಿ ಉಸಿರಾಡಬಹುದು. ಇಂದ ನನ್ ಕೆಲಸನೇ ಅದು. ನಿಜವಾದ ಅಪರಾಧಿನ ಪೊಲೀಸರಿಗೆ ಒಪ್ಪಿಸೋದು, ನಿನ್ನ ಸುಖವಾಗಿ ಮನೆ ಸೇರಿಸೋದು. ಅದಕ್ಕೆ ಬೇಕಾದ ಸಹಾಯ ನಾನು ಮಾಡ್ತೀನಿ. ನೀನ ಅನುಮಾನ ಏನು? ಇವನು ದೀನರ ಹಿತಚಿಂತಕ, ಅನಾಥರ ರಕ್ಷಕ, ಸಜ್ಜನರ ಪರಿಪಾಲಕ, ಕಷ್ಟದಲ್ಲಿರೋರಿಗೆ ಸಹಾಯಕ. ಈಗ ಹೇಳು ನಾನೇ ಮಾಡಲಿ? ಏನಿಲ್ಲ, ಇವ್ರು ನಿರ್ಲಕ್ಷ್ಯ ನೋಡ್ಕೊಂಡ್ರೆ ಸಾಕು. ಮುಖ್ಯ ಕೆಲಸ ನಾನು ನೋಡ್ಕೊಡ್ತೀನಿ. ಓಕೆ ಕಲಾ, ನೀವು ಇಲ್ಲಿ ಧೈರ್ಯವಾಗಿರಬಹುದು, ಈ ಅಣ್ಣನ ರಕ್ಷಣೆಯಲ್ಲಿ ನಿನ್ಗೆ ಯಾವ ಭಯವೂ ಇಲ್ಲ. ಬಂತ ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಮತ್ತೆ ಅದೇ ರೋಗ, ಏ ಮಣ್ಣು ಬದುಕಿ ನೀನ್ ಸತ್ರು ನೀನ್ ಹೃದಯ ಬಂದು ಆ ರಾಜ್ಯ ತಿಳ್ಕೊಂಡೆ ತಿರುಪತಿ. ಗುಡ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಮಾಲಂಗಿದ್ದು ತುಂಬಾ ಚುಟಿ ಆಗಿದೆ. ಥ್ಯಾಂಕ್ ಯು ಬಾಸ್. ವಿಜಯ, ಈ ಫೋಟೋ ನೋಡು. ಪೊಲೀಸ್ನವರು ಮಾಲಾ ಅನ್ಕೊಂಡು ಅವಳು ಹಿಡಿಯಕ್ ನೋಡ್ತೀಯ. ಯು ಆರ್ ಕರೆಕ್ಟ್. ಪೊಲೀಸ್ನವ್ರು ಅವಳು ಹಿಡಿಯೋಕ್ ಮುಂಚೆ ಇಲ್ಲಿ ಬಂದು ಬಿದ್ದಿರ್ಬೇಕು. ಓಕೆ ಬಾಸ್. ಗೌ ಆ ಪಕ್ಕದಲ್ಲಿರೋ ಮನುಷ್ಯ ಸಿಕ್ಕಿದ್ರೆ. ಹೇಳಿದ್ ಮಾಡೋದಷ್ಟೇ ನಿನ್ ಕೆಲಸ. ಅವನ್ ತಂಟೆ ಹೋದ್ರೆ ಪತ್ತೆ ಮುಡ ಮುಡ್ಕೋಬೇಕಾಗುತ್ತೆ. ಜೋಕೆ ಸಾರಿ ಬಾ. ಹಲೋ, ನಾನು ರಮೇಶ್ ಮಾತಾಡ್ತಾ ಇರೋದು. ಏನು? ಹೌದು, ನಾನು ನಿಮ್ಮ ಮಗಳು ಕಲಾ ಇಬ್ರು ಪ್ಯಾರಡೈಸ್ ಕ್ಲಬ್ ಮೇಲೆ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಬೇಗ ಬನ್ನಿ. ಸರಿ. ಹಲೋ ಹಲೋ, ನಾನು ರಮೇಶ್ ಮಾತಾಡ್ತಾ ಇರೋದು. ಹೌದು, ನಾನು ನಿಮ್ಮ ಮಗಳು ಕಲಾ ಇಬ್ರು ಪ್ಯಾರಡೈಸ್ ಕ್ಲಬ್ ನಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಬೇಗ ಬನ್ನಿ. ಓಕೆ.
ಮುಖ್ಯ ವಿಷಯ ತಿಳ್ಕೋಬೇಕಾಗಿತ್ತು. ಅದಕ್ಕೆ ಉಪಾಯ ಮಾಡಿ ಕಾವಲಿದ್ದೆಲ್ಲ ಸಾಗಿಸ್ತೆ. ನಿಮ್ಮ ಕಲಾನ್ ನಾಟಕದಿಂದ ಕೈಕೊಳ್ಳೋದ್ವಲ್ಲ, ಈಗ ಎಲ್ಲಿ ಕಾಳು? ನನ್ನ ಹತ್ರ ಇದ್ದಾರೆ. ಅವಳು ಸುರಕ್ಷಿತವಾಗಿ ಮನೆ ಸೇರ್ಬೇಕಾದ್ರೆ ನೀವು ನಾನು ಕೇಳೋ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳಬೇಕು. ಕೇಳಪ್ಪ, ಬೇಕು ಹೇಳು. ಕಲಾ ನಿಮ್ಮ ಸ್ವಂತ ಮಗಳ ಸಾಕು ಮಗಳ? ಸಾಕು ಮಗಳು. ಹಾಗಾದ್ರೆ ಅವ್ರ ತಂದೆ ತಾಯಿ ಯಾರು? ರಾಜ ಬಸವರಾಜ ಅಂತ, ನನ್ನ ಬಾಲ್ಯ ಸ್ನೇಹಿತ, ಎಸ್ಟೇಟ್ ಓನರ್, ತುಂಬಾ ಒಳ್ಳೆ ಮನುಷ್ಯ. ಅವನಿಗೆ ಕಲಾ ಮಾಲಾ ಅಂತ ಮುದ್ದಾದ ಅವಳೆ ಮಕ್ಕಳು. ಮಕ್ಕಳೇ ಇಳಿದು ನನಗೆ ಆ ಮಕ್ಕಳನ್ನು ಕಂಡ್ರೆ ತುಂಬಾ ಪ್ರಾಣ. ಕಲಾ ಮಾಲಾ ಎಲ್ಲಿದ್ದೀರಿ? ಅಲ್ಲಿದ್ದೀರಾ? ಕೈ ಸಿಕ್ಕ ಓಡಾಡ್ತಾ ಇದ್ದೀರಲ್ಲ, ಮಾವನ ಆಟ ಆಡ್ತಾ ಇದ್ದೀರಲ್ಲ, ಹಿಡಿತೀರಿ ಈವಾಗ. ನನ್ನೇ ಬೀಳ್ಸ್ಬಿಟ್ಟಲ್ಲ ನೀವು. ಏನಪ್ಪ ಏನಿದು, ಮಕ್ಕಳ ಜೊತೆ ಸೇರ್ಕೊಂಡು ನೀನು ಮಗು ಆಗೋಗ್ಬಿಡ್ತಾ ಇದೆಯಲ್ಲ. ಏನಪ್ಪ ಮಾಡೋದು, ನನಗಂತೂ ಮಕ್ಕಳಿಲ್ಲ, ನಿನ್ನ ಮಕ್ಕಳ ಜೊತೆ ಎಲ್ಲಾದ್ರೂ ನಾನು ಮಗುವಾಗಿ ಸೇರ್ಕೊಂಡು ಆಟ ಆಡೋಣ ಅಂತ. ನೋಡಯ್ಯ, ಮಕ್ಕಳು ನೋಡಿದ್ರೆ ನಿನಗೆ ಊಟ ಬೇಕಾಗಿಲ್ಲ, ನಿನ್ ಕಂಡ ಅವರಿಬ್ರಿಗೆ ಊಟ ತಿಂಡಿ ಎರಡು ಬೇಕಾಗಿಲ್ಲ. ಬಸವರಾಜು, ಮಕ್ಕಳು ನಿಧಿ ಇದ್ದ ಹಾಗೆ, ದೇವ್ರು ಎಲ್ರಿಗೂ ಈ ಭಾಗ್ಯ ಕೊಡ್ತಾನ, ನೀನ್ ಅದೃಷ್ಟವಂತ ಕಣಯ್ಯ. ಹೇಳಿ, ಎಷ್ಟ್ ಐಶ್ವರ್ಯ ಇದ್ರೆ ಏನು, ಮಕ್ಕಳೇ ಇದ್ದೇನೆ ಯಾವ್ದೋ ಶೋಭಿಸಲ್ಲ. ನೀನು ಅವನ ಕಡೆನೆ ಸೇರ್ಕೊಂಡ್ಬಿಟ್ಯ? ಅಮ್ಮನ ಕಡೆನೆ. ಶ್ರೀದೇವಿ ಭೂದೇವಿ ಅವಳಿ ಜವಳಿ ಲಕ್ಷಣವಾಗಿ ಹುಟ್ಟಿಬಿಟ್ಟಿವೆ. ಏನಯ್ಯ ಬಸವರಾಜ, ನಾಲ್ಕು ದಿವಸಗಳ ಮಟ್ಟಿಗೆ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ನನ್ನ ಜೊತೆ ಕಳಿಸ್ಕೊಡ್ತೀಯ? ಅವರಿಬ್ಬರನ್ನ ಕೇಳು, ಬರ್ತೀನಿ ಅಂದ್ರೆ ಅಗತ್ಯವಾಗಿ ಕರ್ಕೊಂಡೋಗು. ಬಾಮ ಮಾಲ, ಮಾಮನ ಜೊತೆ ಬರ್ತೀಯಾ? ನನ್ನ ಅಮ್ಮ ಬಂದ್ರೆ ಬರೋದು. ನೀನ್ ಬರ್ತೀಯ ಮಕ್ಕಳ? ಬರ್ತೀನಿ. ಜಾನುವರಿ ಜಾನುವರಿ ಜಾನುವರಿ. ಮಕ್ಕಳು ಹುಟ್ಟಿದಾಗ ಇಬ್ಬರು ತೋಳು ಹಿಂದಕ್ಕೊಂಡು ಸೇರ್ಕೊಂಡಿರ್ತಲ್ಲ, ಅದನ್ನ ಆಪರೇಷನ್ ಮಾಡಿ ಬೇರೆ ಮಾಡಿದ್ವು ನೋಡಿ, ಆ ಸ್ಥಳದಲ್ಲಿ ನೋವು ಆವಾಗ ಹೀಗೆ ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೆ ಔಷಧಿನೇ ಇಲ್ಲವೇ ಡಾಕ್ಟ್ರೆ? ಮಕ್ಕಳು ಬೆಳೀತಾ ಬೆಳೀತಾ ನೋವು ತಾನಾಗಿಯೇ ಕಮ್ಮಿ ಆಗ್ಬಹುದು, ಆದ್ರೆ ಅಪಾಯಗಳು ಇಲ್ಲ. ನೋವು ಕಾಣಿಸ್ಕೊಂಡಾಗ ಮಕ್ಕಳಿಗೆ ಸ್ವಲ್ಪ ಬೆಡ್ ರೆಸ್ಟ್ ಕೊಟ್ರೆ ಅಷ್ಟೇ ಸಾಕು. ನಾನು ಸರಿ ಡಾಕ್ಟ್ರೆ. ಈ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾನು ಖಂಡಿತ ಇರಲ್ಲ. ಸೋಮ್, ಇವರಿಬ್ಬರಿಗೆ ನಾನು ಅದೆಷ್ಟು ಆಸೆ ಇಟ್ಕೊಂಡಿದ್ದೀನಿ. ಇವರಿಬ್ರು ಒಂದೊಂದ್ಸಾರಿ ನರಳೋದು ನೋಡಿದ್ರೆ ನನ್ನ ಹೃದಯನ ಹೊಡೆದೋದಾಗುತ್ತೆ. ನೀವಿಬ್ರು ಸ್ವಲ್ಪ ಸಮಾಧಾನ ತಂದುಕೊಡಿ, ಮಕ್ಕಳಿಗೇನು ಭಯ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ. ಅವ್ರಿಗೇನು ಆ ಗುಂಡಿಗೆ ಇದೆ, ನಮಗ ಧೈರ್ಯ ಇಲ್ವಲ್ಲ. ಬಸವರಾಜು, ಎರಡು ದಿವಸ ಮಟ್ಟಿಗಾದ್ರೂ ಕಲಾನ್ ಮನೆ ಕರ್ಕೊಂಡು ಹೋಗ್ತೀನಯ್ಯ. ಕರ್ಕೊಂಡು ಹೋಗಿ, ನನ್ನ ಮಗಳ ಪುಣ್ಯದಿಂದಲಾದ್ರೆ ನಿಮಗೆ ಮಕ್ಕಳಾಗ್ಲಿ. ಟಾಟಾ ಬೇಬಿ. ನಾನು ಊರಿಗೆ ಬಂದು ನಾಲ್ಕು ದಿವಸಕ್ಕೆ ಸಿಡಿಲಂತ ಸುದ್ದಿ ನನ್ನ ಕಿವಿಗೆ ಬಿತ್ತು. ನನ್ನ ಸ್ನೇಹಿತ ಕೊಲೆಯಾಗಿ ಹೋದ, ಅವನ ಹೆಂಡತಿ ಸೀತಾ ಮಗಳ ಮಾಲ ಪತ್ತೆ ಇಲ್ಲ ಅಂತ. ಆದ್ರೆ ಕಲಾ ನನ್ನ ಹತ್ರ ಇದ್ಲು, ಅವನ ಪ್ರಾಣಕ್ಕೂ ಏನಾದ್ರೂ ಅಪಾಯ ಬಂದ್ಬಿಟ್ಟಾತು ಅಂತ ನಾನು ಸಿಲೋನ್ ಹೊರಟೋದೆ. ನಾನು ಇಂಡಿಯಾಗೆ ಬಂದಿದ್ದೆ 6 ವರ್ಷಗಳ ಹಿಂದೆ. ಕಲಾನ್ ತಂದೆನ್ ಕೊಂದೋರು ಯಾರು ಅಂತ ತಿಳಿದೇ ನೀನು? ತಿಳಿದಿದೆ, ಅದು ನಾನು ಹೇಳೋದಕ್ಕಿಂತ ನಿಮ್ಮ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಹೌದು, ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ವಿಜಯ, ನಿನಗೊಂದು ಮುಖ್ಯವಾದ ಕೆಲಸ. ಏನಿದೆ? ನನ್ನ ವಿಷಯ ತಿಳಿದ್ರೆ ಒಬ್ಬನೇ ಮನುಷ್ಯ, ಆ ಸೋಮಶೇಖರಯ್ಯ. 16 ವರ್ಷದಿಂದ ಊರು ಬಿಟ್ಟು ಹೋದವನು ಮತ್ತೆ ಬಂದ್ಯಾರೆ? ಸಮಯ ನೋಡಿ ಆದಷ್ಟು ಬೇಗ ಅವನ ಕತೆ ಮುಗಿಸ್ಬೇಕು. ಮುಗಿಯಿತು ಅಂತ ತಿಳ್ಕೊಳ್ಳಿ ಬಾ. ಬಿ ಕೇರ್ಫುಲ್. ಕಲಾ, ಕಲಾ, ಅಮ್ಮ, ಕಲಾ,
ಎಲ್ಲೋಗ್ಬಿಟ್ಲು? ಗಂಗಾ, ಎಲ್ಲ ನಿನ್ನ ಕೆಲಸ. ಯಾವ ಹುಡುಗಿ? ಆ ನಿನ್ ಯಜಮಾನ ಕಳ್ಳ ಕೊರ್ಮ ಎಲ್ಲವನೇ ಅಂತ ಹೇಳಿದ್ರೆ ನಿನ್ ಪ್ರಾಣ ಉಳಿಯಾಕಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನಂಬಿ, ನನಗೇನು ಗೊತ್ತಿಲ್ಲ. ಬಾಬಾ, ಏನು ಗೊತ್ತಿಲ್ಲ? ಅವ ತಬ್ಬಿಂ ಕದ್ಕೊಂಡು ಹೋದಾಗಿದ್ದ ಧೈರ್ಯ ಈಗೆಲ್ಲೋಯ್ತು. ಕಾರಣಾಗಿರೋ ಮಕ್ಳು ಅಂತಂದ್ರೆ ಕೈಲಾಲ್ದವ್ರು ಅನ್ಕಂಡ್ಯಾ? ಆ ನಿನ್ ಯಜಮಾನ ಎಲ್ಲವನ್ನ ಸೇರ್ತೀಯೋ, ಹಿಂಗ ಸಾಯ್ತೀಯೋ? ಗೊತ್ತಿಲ್ಲದಿರೋ ವಿಷಯ ಕೇಳಿದ್ರೆ ನಾನೇನ್ ಹೇಳಿ? ನೀನ್ ಅಪ್ಪಿಂ ಕದ್ಕೊಂಡು ಹೋಗ ನಾನ್ ಕಣ ಮಂಕ್ದೀನಿ. ಗುಂಡಿಗಿರೋ ಗಂಡ ಇದ್ರೆ ನನ್ನ ಹತ್ರ ಬಾ. ಅರ್ಥ ಆಯ್ತು, ಅಪ್ಪಿಂ ಕತ್ಕೊಂಡು ಹೋಗಲು ನಾನು, ನೀನ್ ನೋಡೋಕೆ ನಂತರನೇ ಇದ್ದೀ, ಅದಕ್ಕೆ ಇಷ್ಟೆಲ್ಲ ತೊಂದ್ರೆ ಆಯ್ತು. ಸರಿ ಸರಿ, ಇಲ್ಲಿದ್ರೆ ಅಪ್ಪಯ್ಯ ನಡಿ ಹೋಗೋಣ. ಗಂಗಾ ಬಾರ ಇಲ್ಲಿ. ನೋಡಿದೆ ಅಣ್ಣ, ಕಲ್ಮಾಲ್ ಕರಿ ಬಸಪ್ಪನ್ನ ನಂತಾದ ವ್ಯಾಪಾರ ಚಟ್ಬಿಕಿ ಮಾಡಿ ಒಂದ್ ಹುಡುಗಿ ಕಳಿಸಿ ಅಪ್ಪಿ ಹೊಡ್ಕೊಂಡೋಗ್ಬಿಟ್ಟ. ಅದಿರ್ಲೋ ಗಂಗಾ, ನಿನಗಷ್ಟು ಉಪಕಾರ ಮಾಡಿದಿಕ್ಕೆ ನನ್ ತಂಗಿ ಸಮಾಲಾದ ಹುಡುಗಿನ ಕದ್ಕೊಂಬಂದಲ್ಲ. ಅವಳಲ್ಲಿ ಅಭಿಮ್ ಕತ್ಕೊಂಡು ಹೋದವಳು ಅವಳೇ ತಿಳ್ಕೊಂಡು ಹೊತ್ಕೊಂಡ್ಬಂದು. ಆದ್ರೆ ಅವಳಲ್ಲ, ಅವತ್ ಅಭಿಮ್ ಕತ್ಕೊಂಡು ಹೋದವಳೆ ಬಂದು ನಮ್ನೆಲ್ಲ ಹೊಡೆದು ಬಡ್ದು ಅವಳು ಹೊಡ್ಕೊಂಡು ಹೋಗ್ಬಿಟ್ಲು. ನಿಜವಾಗ್ಲೂ ಅವಳು ಹೆಣ್ಣಲ ಕಾರಣವು ಮಹಾಮಾರಿ. ಹೇಳಕ್ ನಾಶ ಆಗಲ್ಲ ನಿಮ್ಗೆ, ನೀವೆಲ್ಲ ಗಂಡಸ್ರ. ಒಂದು ಹುಡುಗಿನ ಹಿಡಿಯಕ್ಕಾದ್ರೆ ಅವ್ರ ಕೈಲಿ ಪಡ್ಸ್ಕೊಂಬಂದ್ರಲ್ಲ. ಹೋಗಿ ಹೋಗಿ, ಹುಡುದ್ ಮಲ್ಕೊಳ್ಳಿ. ಅನ್ಯಾ ಕುಳಿಸ್ತಿ ನೀನು, ಅದೇ ತಪ್ಪೇನು? ಹೌದು, ಸುಖವಾಗಿ ಪ್ರಾಣ ಬಿಡೋನು ತಪ್ಪಿ ಮತ್ತೆ ಈ ನರಕಕ್ಕೆ ತಂದಿತ್ತು ನ್ಯಾಯವೇನು? ಜೀವದ ಮೇಲೆ ಅಷ್ಟೊಂದು ದಿವಸ ಏನ್ ಬಂತು? ಇನ್ನೇನು, ಪೊಲೀಸ್ನವರಿಗೆ ನಾನ್ ವೈರಿ, ಕಾಡ್ಗಿಣಗಳಿಗೆ ನಾನ್ ಶತ್ರು. ಊರಲ್ಲೂ ಜಾಗ ಇಲ್ಲದೆ ಕಾಡಿನಲ್ಲೂ ಜಾಗ ಇಲ್ಲದೆ ನೀ ಮಾಡೋ ಕೆಟ್ಟ ಕೆಲಸಕ್ಕೆಲ್ಲ ಹೊಣೆಯಾಗಿ ಒದ್ದಾಡಂತೀಯ. ನಿನ್ ಹೆಸರೇನು? ಕಲಾ. ನೀನು ನಿನ್ ಮಾಲ ತನ್ನಿ. ಮಾಲ ಕಲಾ, ಮಾಲ ಕಲಾ, ಮಾಲ ಮಾಲ. ಅದ್ ರಮೇಶ್ ಫೋನ್ ಆಗಿದ್ರೆ ಎಲ್ಲಿಂದ ಮಾತಾಡ್ತೀನಿ ಅಂತ ಹೇಳ್ಕೊಳದ್ ಮರಿಬೇಡಿ. ಹಲೋ ಅಮ್ಮ, ನಾನು ರಮೇಶ್ ಮಾತಾಡ್ತಾ ಇರೋದು. ಎಲ್ಲಿಂದ ಮಾತಾಡ್ತಿದ್ದೀಯಾ? ಕಾವೇರಿ ಹೋಟ್ಲಿಂದ. ಏನು ಕಾವೇರಿ ಹೋಟ್ಲಿಂದನಾ? ನಿಮ್ಮ ಸ್ವಲ್ಪ ಮಾತಾಡ್ಬೇಕಾಗಿತ್ತು.
ಇಲ್ಲಿ ನಿಮ್ ಜೊತೆ ಮಾತಾಡೋದಕ್ಕೆ ಯಾರು ತಯಾರಾಗಿಲ್ಲ. ಕಮಲ್ ಫಾಲೋ ಮಿ. ಹೊರಟೋಗು, ನಡೆ ಆಚೆ. ಅಮ್ಮ, ಇದೇನಮ್ಮ ನೀನ್ ಹೇಳ್ತಾ ಇರೋದು? ಜೀವನ ಮೇಲೆ ಆಸೆ ಬಿಟ್ಟು ಓಡೋ ಬಂದ ಮಗನಿಗೆ ತಾಯಿ ಹೇಳೋ ಮಾತು ಇದು? ಕರ್ತವ್ಯದಲ್ಲಿ ನಿಷ್ಠೆ ಇರೋ ಮನುಷ್ಯನ ನೀನು? ವಯಸ್ಸಿಗೆ ಬಂದ ಹೆಣ್ಮಗಳು ಹೊತ್ಕೊಂಡು ಹೋದ ನೀನು ನನ್ ಮಗನ? ಇದಕ್ಕೆ ನಾನು ನಿನ್ನ ಓದಿಸಿದ್ದು, ಇದಕ್ಕೆ ನಾನು ನಿನ್ನ ಈ ಕೆಲಸಕ್ಕೆ ಸೇರಿಸಿದ್ದು. ನನ್ ಮಗ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ ಬಾಳೆಲ್ಲ ಹಂಬಲಿಸಿ ಇಳಿಸ್ತಾ ಇರು. ನಾನು ಚೆನ್ನಾಗಿ ತೀರಿಸ್ತಪ್ಪ, ಚೆನ್ನಾಗಿ ತೀರಿಸ್ತಕ್ಕಳು. ಅಮ್ಮ, ನನ್ ಮಾತು ಸ್ವಲ್ಪ ಕೇಳಮ್ಮ. ಕೇಳಲ್ಲ, ನಾನ್ ಸತ್ರ ನಿನ್ ಮಾತು ಕೇಳಲ್ಲ. ನಾನ್ ತಾಯಿ ಅನ್ನೋ ವಾತ್ಸಲ್ಯ ಸ್ವಲ್ಪನಾದ್ರೂ ನಿನ್ನಲ್ಲಿದ್ರೆ ಹೋಗು, ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ನಿನ್ನ ತಪ್ಪಪ್ಪು. ಅದಕ್ ಮುಂಚೆ ನನ್ನ ಮಾತಿಗೆ ಉತ್ತರ ಹೇಳ. ಈಗ ನಾನು ನಮ್ಮ ತಂದೆ ವಿಷಯ ತಿಳ್ಕೋಬೇಕಾಗಿದೆ. ರಾಜ ಬಸವರಾಜ ಯಾರು? ಅವ್ರಿಗೆ ನಮ್ಮ ತಂದೆಗೆ ಏನ್ ಸಂಬಂಧ ಹೇಳಮ್ಮ? ಹೇಳು, ನಾನು ಹೇಳ್ತೀನಿ. ಮಿಸ್ಟರ್ ರಮೇಶ್, ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಪೊಲೀಸ್ ಮೇಲೆ ಮುಟ್ಟಾಡ್ರಿ ಅನ್ಕೊಂಡ್ಯಾ? ಇಷ್ಟೇ ಮಾಡಿ ಪಾರ್ಟ್ ನೀವು ತಿಳ್ಕೊಳ್ಳೋದ ತಪ್ಪು. ನಿರಪರಾಧ ಹೆಣ್ಣಿನ ಬಾಳ ಹಾಳಾಗೋದನ್ನ ಕಾಪಾಡುವ ಪ್ರಯತ್ನ ಪಡ್ತೀನಿ. ಶರ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಿಮ್ ಕತೆ ಕೇಳಕ್ಕೆ ಕೋರ್ಟ್ ಇದೆ. ಮಿಸ್ಟರ್ ಹರಿ, ನೀನು ದಾರಿ ಅಡ್ಡ ಬರಬೇಡ. ನಿಜವಾದ ಅಪರಾಧ ಯಾರು ಅಂತ ಕಂಡು ಹಿಡಿದು ನಾನೇ ಶರಣರಾಗ್ತೀನಿ. ಇದೇನು ಮಕ್ಕಳಾಗ ಅನ್ಕೊಂಡ್ಯಾ? ಥ್ಯಾಂಕ್ಸ್ ಅಪ್ ರಮೇಶ್. ಹರಿ ಮುಂದೆ ಬರಬೇಡ. ನಿಲ್ಲ, ಮುಂದೆ ಬರಬೇಡ ರಮೇಶ್. ಹರಿ ಮುಂದೆ ಬರಬೇಡ. ಇಲ್ಲ ರಮೇಶ್. ಎಕ್ಸ್ಕ್ಯೂಸ್ ಮೀ, ಲಿಫ್ಟ್ ಕೊಡ್ತೀರಾ? ಓ ವಯ್ಯ, ಲಿಫ್ಟ್ ಜೊತೆ. ಥ್ಯಾಂಕ್ ಯು. ತುಂಬಾ ಹಿತ ಆಗುತ್ತಿದೆ. ಒಂದ್ ನಿಮಿಷ, ನೀರು ತಗೊಂಡು ಬಂದಿರ್ತೀನಿ. ಹೀಗೇಳು, ನಾನು ಇಷ್ಟಪಟ್ಟು ಈ ಹಾಳು ಕೆಲಸಗಳೆಲ್ಲ ಮಾಡ್ತಿದ್ದೇನಾ? ಇಲ್ಲ ಮಾಲಾ,
ಆ ಚಂಡಾಳನ ತಲೆಯಲ್ಲಿರೋ ಅಮ್ಮನ್ನ ಬಿಡ್ಕೊಂಡ್ಬಂದ್ಬಿಟ್ರೆ ಸಾಕು, ನಾನೇ ನೇರ ಪೊಲೀಸ್ ಸ್ಟೇಷನ್ ಹೋಗಿ ಮಾಡಿರೋ ತಪ್ಪೆಲ್ಲ ಶಿಕ್ಷೆಯನ್ನು ಅನುಭವಿಸಿದ್ದ. ಮಾಲ, ಈ ಜನ್ಮದಲ್ಲಿ ಅಮ್ಮನ್ನು ನಿನ್ನ ನೋಡ್ತೀನೋ ಇವಂತಿದ್ದೆ. ದೇವರು ಬಂದು ಒಂದು ಭಾಗ್ಯನ ಕಳಿಸ್ಬಿಟ್ಟ. ಸಾಧ್ಯವಾದ್ರೆ ಒಂದ್ಸಲ ಅಮ್ಮನ್ನ ಕಲೋಗ್ಬಿಟ್ರೆ ಸಾಕು, ಖಂಡಿತ ನೋಡ್ತೀಯ. ನನ್ ಪ್ರಾಣನಾದ್ರೂ ಒತ್ತೆ ಇಟ್ಟು ಅಮ್ಮನ್ನ ಬಿಡಿಸ್ಕೊಂಡ್ ಬರ್ತೀನಿ. ಮಾಲ, ನಾನು ನಿನ್ ಜೊತೆಲೆ ಬರ್ಲಾ? ಬೇಡ ಕಲ, ನೀನ್ ಒಳ್ಳೆ ಜನ ಜೊತೆಲೆ ಬೆಳೆದವಳು. ಮೋಸ ತಂತ್ರ ಒಂದು ತಿಳಿದೇ ಇರೋವಳು. ರೌಡಿಗಳ ಜೊತೆಲಿ ಬೆಳೆದ ನನಗೆ ಗೊತ್ತು ಕುತಂತ್ರ ಇಲ್ಲ. ನೀನ್ ಇಲ್ಲೇ ಇರು, ನಾನ್ ಬೇಗ ಬಂದ್ಬಿಡ್ತೀನಿ. ಪ್ರಯತ್ನ ಪಟ್ಲು ಅಂದ್ರೆ ಇದ್ರಲ್ಲೇನೋ ರಹಸ್ಯ ಇರಬೇಕು, ಇಲ್ಲ ಮಾಲಾಕೆ ಮಗಳಾಗಿರಬೇಕು. ಇಂತಹ ಪಟ್ಟಂಡ ಹೆಣ್ಣು ತಪ್ಪಿಸ್ಕೊಂಡು ಹೋಗೋ ಬಿಡೋದು ದೊಡ್ಡ ಅಪಾಯ. ಇಷ್ಟೊಂದು ಜನ ಸಿಬ್ಬಂದಿ, ಇಷ್ಟೊಂದು ಭದ್ರತೆ ಇದ್ರು ಏನು ಪ್ರಯೋಜನವಾಯ್ತು? ಅತಿ ಬೇಗ ಈ ಜಾಗನ ನಾವು ಖಾಲಿ ಮಾಡಬೇಕು. ಆ ಮಾಲ ಪೊಲೀಸ್ ಕಡೆ ಸೇರ್ಬಿಟ್ಟು ಇನ್ಫಾರ್ಮರ್ ಆಗ್ಬಿಟ್ರೆ ನಮ್ ಇಡೀ ಗುಂಪಿಗೆ ಅಪಾಯ. ಕರೆಕ್ಟ್, ಇವತ್ತೇ ಇಲ್ಲಿರೋ ವಸ್ತುನಿಲ್ಲ, ನದಿ ಆಚೆ ಕಾಡಿನಲ್ಲಿರೋ ಗುಹೆ ಸಾಗಿಸ್ಬಿಡಿ. ಕಲಾ ಮಾಲ ಎಲ್ಲೇ ಇದ್ರು ಸರಿ, ಹೇಳ್ಕೊಂಡು ಬಂದು ನನ್ ಮುಂದೆ ಕೇಳ. ರಮೇಶ್, ಇನ್ಮೇಲೆ ಅವನು ಹೊರಗಡೆ ಇರೋದು ಚೆನ್ನಾಗಿರಲ್ಲ. ಓಕೆ ಬಾ. ಹೇಳ್ಕೊಂಡು ಹೋಗಿ ನಮ್ಮ ಹಳೆ ಗೋಡನಲ್ಲಿ ಕಟ್ಟಾಕಿ. ನಾನು ಹೀಗ್ ಬಂದೆ.
ಲಕ್ಷ್ಮೀ ನಿವಾಸ ಎಲ್ಲಿದೆ? ನಾಟ ಆಡ್ಸೋದು ಅಂದ್ರೆ ನೀವು ನೀರ್ ಕುಡಿದ ಸುಲಭ ಆಗೋಯ್ತು. ಅಷ್ಟಲ್ಲ ಬಾಸ್, ನಾ ಮಾಡಿದ ಕೊಲೋಣ. ಆ ಏರ್ ಬಂದ್ರೆ ಪೊಲೀಸ್ ಆಫೀಸರ್ ಮೇಲೆ ಬಲೆ ಹಾಗೆ ಮಾಡಿ ಅವನ್ ಸಿಕ್ಕಿ ನಾನ್ ತಪ್ಪಿಸ್ಕೊಂಡ್ಬಿಟ್ಟೆ. ರಮೇಶ್ ಅನ್ನ ತಿಂದು ಬಿಟ್ಟಿಯಾ? ಯಾವ ಕೆಲಸ ಮಾಡಿದ್ರೆ ಏನು ಮಾಡುತ್ತ ಆಗುತ್ತೆ ನಂಗೆ ಹೇಳದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ಅತಿ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಕೈಗಾಲು ಮುರುಕೊಂಡು ಬಿಟ್ಟಿರ್ಬೇಕಾಗುತ್ತೆ. ರಮೇಶ್ ಎಲ್ಲೆಲ್ಲಿ ಅಂತ ನೀನ್ ಹುಡುಕೋದು? ನನ್ನನ್ನ ಹುಡುಕಿದ್ರಿ? ಚೆನ್ನಾಗಿ ಹೇಳ್ದೆ. ಅಲ್ಲ, ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ಕೊಂಡು ಒಂದು ಹೆಣ್ಣುಗೋಸ್ಕರ ಈಗ ತಲೆ ಮರ್ಸ್ಕೊಂಡು ಓಡಾಡದೆ ಸ್ವಲ್ಪ ಚೆನ್ನಾಗಿರಲ್ಲಪ್ಪ. ಒಂದ್ ಹೆಣ್ಣುಗೋಸ್ಕರ ತಲೆ ಮರ್ಸ್ಕೊಂತಿರ್ತಾ ಇಲ್ಲ, ಕಲಾ ನಿರುಪರಾಧಿ ಅನ್ನೋದನ್ನ ನಿರೂಪಿಸೋದಕ್ಕೋಸ್ಕರ. ಅಲ್ಲಯ್ಯ, ಮನೆಯಲ್ಲಿ ನಿಮ್ಮಮ್ಮ ಗಂಡ ಊರ್ ಬಿಟ್ಟು ಓಡೋದ, ಮಗ ಈಗ ತಲೆ ಮರ್ಸ್ಕೊಂಡು ಓಡಾಡ್ತಿದ್ದಾನೆ ಅಂತ ಹಗಲು ರಾತ್ರಿ ಕಣ್ಣೀರ್ ಇಡ್ತಾ ಇದ್ದಾಳೆ. ಸಾಕಪ್ಪ ಸಾಕು, ನಿನ್ ದೇಶೋಪಚಾರ ಇವೆಲ್ಲ ಸ್ವಲ್ಪ ಚೆನ್ನಾಗಿರಲ್ಲ. ನಡಿ, ಕಾರ್ನಲ್ಲಿ ಕೂತ್ಕೊಂಡು ನಡಿ. ನನಗೆ ಬರೋದಿಲ್ಲ. ನೋಡೋ, ನಾನ್ ನಿನ್ ತಂದೆ ಸ್ಥಾನದಲ್ಲಿ ಮೊದಲು ನಡಿ. ನನಗೆ ಯಾರ ಮಾತುಗಳಕ್ಕೂ ಸಿದ್ಧ ಇಲ್ಲ. ನನ್ ಕೆಲಸ ಮುಗಿಯೋರ್ಗೂ ನಾನು ಎಲ್ಲಿಗೂ ಬರಕ್ ರೆಡಿ ಇಲ್ಲ. ರಮೇಶ್ ಅಲ್ಲಿ ಕೂತ್ಕೋ, ನಾನೀಗಲೇ ಬರ್ತೀನಿ. ದಿವ್ಯಾ, ದಿವ್ಯಾ ನಮಸ್ಕಾರ. ಬನ್ನಿ ಬನ್ನಿ, ಬಹಳ ದಿನ ಆಯ್ತು ಈ ಕಡೆ ಬಂದು. ಅಲ್ಲಿ ಕೂತಿದ ನೋಡು, ಅವನ ಹೆಸರು ರಮೇಶ್ ಅಂತ. ಅವನು ಈ ಮನೆ ಬಿಟ್ಟು ಹೋಗ್ದಾಗ ಮಾಡ್ಬೇಕು. ಅಯ್ಯಯ್ಯೋ, ಅವ್ರು ತಪ್ಪಿಸ್ಕೊಂಡು ಬಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್. ಅದು ಅಲ್ಲದೆ ನನ್ನ ಗುರ್ತು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದು ನನಗೂ ಗೊತ್ತು. ನೋಡು, ಅವನು ಹೊರಗಡೆ ಇದ್ರೆ ಅಪಾಯ ಅಂತಾನೆ ನಾನ್ ಅವನ್ನ ಉಪಾಯ ಇಲ್ಲಿ ಕರ್ಕೊಂಡು ಬಂದಿರೋದು. ನೀನೀಗ ನಿನ್ನ ಬೆಡಗು ಭಿನ್ನಾಣದಿಂದ ಅವನ್ನ ಬಂಧಿಸಿ ಇಲ್ಲೇ ಇರಿಸ್ಕೋಬೇಕು. ಹೋಗು. Thank you.
ಅವಳಿಗಾಗಿ ಭುವನಲ್ಲಿಲ್ಲ. ಯಾಕೆ? ಕಾಡು ಜನಗಳು ಹೊತ್ಕೊಂಡೋದ್ರಯ್ಯ. ನೀವು ಸುಮ್ಮನಿದ್ದು ನೀನು ಕಾಪಾಡತ್ತೆಯ? ಆದ್ರೆ ನಾನಲ್ಲ. ಇನ್ನೇನು? ಮಾಲ. ಅಯ್ಯೋ, ಅವ್ಳ ಜೋಕ್ ಏನ್ ಅಪಾಯ ಅಂತ ಏನು? ಏನು ಆಗಲ್ಲ ಮಾಲ. ತನ್ನ ಜೀವ ಒತ್ತಿ ಇಟ್ಟಾದ್ರೂ ಕಲಾನ ಉಳಿಸ್ಕೊಳ್ತಾಳ. ಇವ್ರು ಯಾರ? ನೀನ್ ಬರೋಕ್ ಮುಂಚೆ ನನ್ ಸಹಾಯ ಮಾಡಿದ ಪುಣ್ಯಾತ್ಮ. ಓಹೋ, ಇವರೇ ಕಾಪಾಡ್ದಾರ? ಸುಮ್ಮನೆ ಸಹಾಯ ಮಾಡ್ಲಿಲ್ಲ, ನಿಮ್ಮಿಂದ ಕಲಾ ವಿಷಯ ತಿಳ್ಕೊಳ್ಳೋಣ ಅಂತ ಆಸೆ ಪಟ್ಟೆ. ಅಕ್ಕ ತಂಗಿ ಇಬ್ರು ಸೇರ್ಕೊಂಡ್ರು ಅಂದ್ಮೇಲೆ ನನ್ ಜೀವಕ್ಕೆ ಹಾಲು ಇರದಾಗ ಆಯ್ತು. ಕಲಾಮಾಲ ಇಬ್ರು ಅಕ್ಕ ತಂಗಿರ? ಹೌದು. ಕಲಾಗ ಆಗದೆ ಕೈಯಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ. ಮಾಲಾಗು ಹಾಗೆ ಚಿಕ್ಕಂದಿಂದ ಆ ನೋವು ಒಟ್ಟಿಗೆ ಬರ್ತಾ ಇತ್ತು. ಚಿಕ್ಕ ವಯಸ್ಸಿನ ಮಾಲ ನಿಮ್ಗೆ ಗೊತ್ತಾ? ಹೌದು. ಹಾಗಾದ್ರೆ ಬಸವರಾಜ್ ಎಸ್ಟೇಟಲ್ಲಿ ಹಾಳಾಗಿದ್ದೆ. ಯಜಮಾನ್ರಿ ನನ್ನ ಕಂಡ್ರೆ ಪ್ರಾಣ. ಅವ್ರ ಸ್ನೇಹಿತರು ಸೋಮಶೇಖರ ರಾಯರು ಮಕ್ಕಳೇ ಇರಲಿಲ್ಲ. ಕಲಾ ಅಂದ್ರೆ ಅವ್ರಿಗೆ ತುಂಬಾ ಜೀವ. ಅವಳನ್ನೊಂದ್ಸರಿ ಅವ್ರ ಊರಿಗೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು. ಅದೇ ಸಮಯದಲ್ಲಿ ಎಸ್ಟೇಟ್ ಮ್ಯಾನೇಜರ್ ಆಗಿ ಶಿವಣ್ಣನೇ ಉಪ್ಪಿನ ಮನೆ ದ್ರೋಹ ಬಿಡ್ಬಿಟ್ಟ. ಅನ್ನ ಇಟ್ಟು ಧನ ಕೊಂದು ಹಾಕಿಬಿಟ್ಟ. ಅದಕ್ಕೆ ಯಾಕೆ ಯೋಚನೆ ಮಾಡಿದೆ? ಕಲಾ ಮಾಲ ಇಬ್ರು ದೊಡ್ಡವರಾಗಿ ಅವರಿಗೆ ಮಕ್ಕಳಾಗಿ ಅವರ ಮಕ್ಕಳು ಮೊಮ್ಮಕ್ಕಳು ತಿಂದು ತೇಗಿದ್ರು ತೀರದಂತ ಆಸ್ತಿ ಇದೆ ಆ ಲಕ್ಷ್ಮೀ ನಿವಾಸ. ಈ ವಿಷಯ ಇಲ್ಲಿವರೆಗೂ ಯಾರಿಗೂ ಹೇಳಿದ್ಲಿ, ಇವತ್ತು ನಿನ್ನ ಹತ್ರ ಹೇಳ್ತಾ ಇದ್ದೆ. ಗಮನ ಇಟ್ಟು ಕೇಳು. ಅಪಾಯ ಬಂದ್ಬಿಡುತ್ತೋ ಅಂತ ಅವಳನ್ನ ಬೇರೆಯವ್ರಿಗೆ ಕರ್ಕೊಂಡು ಬಂದ್ಬಿಟ್ಟೆ. ಕಲಾನ್ ನೋಡ್ಬೇಕು ಅಂತ ಸೋಮಶೇಖರ್ ರಾಯರ ಮನೆಗೆ ಹೋದೆ. ಅವರು ಅವಳನ್ನ ಕರ್ಕೊಂಡು ಸಿಲೋನ್ ಹೊರಟು ಹೋಗಿದ್ರು. ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಹೇಗಾದ್ರೂ ಮಾಡಿ ಆ ಕೊಲೆಗಾರಿಂದ ಅಮ್ಮವ್ರನ್ನ ಪಾರ್ ಮಾಡ್ಬೇಕು ಅಂತ ಇಷ್ಟೆಲ್ಲ ವಿದ್ಯೆ ಕಲಿಸ್ತೆ. ಅವಳನ್ನ ಗಂಡ ಹುಡುಗನ್ನಾಗಿ ಬೆಳೆಸ್ತೆ. ಅವಳದೇನು ಅಪರಾಧ ಇಲ್ಲ. ನಿಮ್ ಸತ್ಯವಾಗಿ ಹೇಳ್ತೇನೆ, ಆ ಗುಂಪಲ್ಲಿ ಕೆಲಸ ಮಾಡ್ತಾ ಇರೋದು ಇವಳು ಇಷ್ಟಪಟ್ಟಲ್ಲ, ಅವಳ ಅಮ್ಮನ ಕಾಣೋಕೆ. ಮಾಲೆಯಲ್ಲಿದ್ದಾಳೆ? ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಕಲಾಮಾಲ ಇಬ್ರು ನನ್ನ ಗುಹೆಯಲ್ಲೇ ಇದ್ದಾರೆ. ನಿಮ್ ಗುಹೆಯಲ್ಲಿ? ಹೌದು, ಆ ನದಿ ಪಕ್ಕದಲ್ಲಿರೋ ಗುಹೆಯಲ್ಲಿ. ಅವರಿಬ್ರು ಚೆನ್ನಾಗಿದ್ದಾರೆ ತಾನೆ? ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ನೋಡು, ರಾಜ ಬಸವರಾಜನ ಕೊಲೆ ಕೇಸ್ನಲ್ಲಿ ಐ ವಿಟ್ನೆಸ್ಗೋಸ್ಕರ ನೀವು ಬರಬೇಕಾಗುತ್ತೆ. ನಿನ್ ಪ್ರಾಣಕ್ಕೇನಾದ್ರೂ ಅಪಾಯ ಬಂದ್ರೆ. ಹೌದು, ಒಂದು ವೇಳೆ ಕೆಳಕಡೆ ಆಗ್ಬಿಡ್ತೋ ಏನೋ. ಸರಿ ಸರಿ, ನೀನು ಹೋಗ್. ಮಿಸ್ಟರ್ ರಮೇಶ್, ಗುಹೆಯಲ್ಲಿ ಕಲಾಮಾಲ ಏನ್ ಅಪಾಯವಾಗತ್ತೋ ಏನೋ. ನಡಿ ನಡಿ.
ಕಲಾ ಕಲಾ ನನ್ನ ದಾರಿ ಕಟ್ಟ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ ಬನ್ನಿ ಈಗ ಎಲ್ಲೋ ನೀನ್ ತಾನೇ ಕಲಾ ತಂಗಿ ಆ ದಿವಸ ನೀರೇ ತಾನೇ ಕ್ಲಬ್ನಲ್ಲಿ ಟಿಬೆಟ್ ಅನ್ಕೊಂಡು ನಾನು ಹೊರ ಬಂದದ್ದು ಕಲಾ ನಾ ತಾಣದಿಂದ ದೃಶ್ಯ ಕರ್ಕೊಂಡು ಬಂದದ್ದು ಕಲಾ ಎಲ್ಲಿ ನನಗೆ ಗೊತ್ತಿಲ್ಲ ಕರ್ಕೊಂಡು ಬಂದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕರ್ಕೊಂಡು ಬಂದಿದ್ದೇನೋ ನಿಜ ನಾನು ಕಲಾ ಅಕ್ಕ ತಂಗಿರು ಅಂತ ಗೊತ್ತಾದ ಮೇಲೆ ಕಲಾನ ಇಲ್ಲಿ ಬಿಟ್ಟು ಶರೀರಲ್ಲಿದ್ದ ನನ್ನ ತಾಯಿನ ಬಿಡಿಸಿ ಕರ್ಕೊಂಡು ಬರ್ಬೋದೆ ಆದ್ರೆ ಸಾಧ್ಯವಾಗ್ಲಿಲ್ಲ ಅಲ್ಲಿಂದ ಇಲ್ಲಿ ಬಂದ್ ನೋಡಿದ್ರೆ ಕಲಾ ಇಲ್ಲಿಲ್ಲ ಓ ಹಾಗಾದ್ರೆ ನೀನು ನಮ್ಮೂಳೆ ಅದರಲ್ಲಿ ಮೊದಲು ಕಲಾ ಇಲ್ಲದ ಹುಡುಕ್ಬೇಕು ಬನ್ನಿ ಬಗ್ಗೆ ಈ ಕಾಂಡ ಲೆಕ್ಕಂತು ಒಂದ್ ವೇಳೆ ಇವರಿಗೂ ನಮ್ ಬಾಸ್ಗೂ ಸಂಬಂಧ ಇರಬೇಕು ಮಿಸ್ಟರ್ ರಮೇಶ್ ಅಲ್ಲಿ ದಿಕ್ ತಪ್ಪಿರೋದು ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಯಾರ ಅದು ನಿಜಾನಿ ಹಾಗಾದ್ರೆ ಒಂದು ಕೆಲಸ ಮಾಡ ಏನು ನೀವು ಕಲಾ ಇರೋ ಕಡೆ ಹೋಗಿ ನಾನು ಮಾಲ ಮಾರ್ಗದರ್ಶನ ಹೋಗಿ ನಮ್ಮ ಅಂಕನ ನಿಜಾಂಶ ಏನು ಅಂತ ತಿಳಿದು ಮರಣ ಓಕೆ ನೀನು ನಿನ್ನ ಹೆಸರೇನು ನನ್ನ ಹೆಸರು ಗುಲಾಬಿ ಗುಲಾಬಿನೇ ನನ್ನ ಹೆಸರು ಗುಲ್ತನ್ ಯಾವ ನೀವನು ಕತ್ತಲ್ ಕರಿ ಹೆಗ್ಗಣ ನುಗ್ಗದಂಗ್ ನುಗ್ಗಿದಾನೆ ಇವನು ನನ್ನ ಮಾವ ನಾವಿಬ್ರು ಮಾಲೀಶ್ ಕೆಲಸ ಮಾಡೋರು ಇಲ್ಲಿಗೆ ಯಾಕೆ ಬಂದ್ರಿ ನಿಮಗೆ ಮಾಲಿಶ್ ಕೆಲಸ ಮಾಡೋಕೆ ಮಾಲಿಶ್ ಮಾಡಕ್ ಬಂದ್ರಿ ಮಾಲಿಶ್ ನಿಮ್ಮ ತಲೆನೋವೇ ಇರ್ಲಿ ತಲೆ ಮೆದುಳು ಇರ್ಲಿ ನಿಮ್ಮ ಹೊಟ್ಟೆ ನೋವು ಇರ್ಲಿ ಹೊಟ್ಟೆ ಕಳ್ಳೋ ಇರ್ಲಿ ನಿಮ್ಮ ಕೈ ನೋವೇ ಇರ್ಲಿ ನಿಮ್ಮ ಕಾಲೇ ಇರ್ಲಿ ನಿಮ್ಮ ತಲೆಯಿಂದ ಕಾಲ್ವರೆಗೆ ಒಂದ್ಸಲ ಮಾಲಿಶ್ ಮಾಡಿದ್ವಿ ಅಂದ್ರೆ ಎಲ್ಲಾ ನೋವು ಸಫಾ ಅಲ್ಲ ರಸ್ತೆಯಲ್ಲಿ ನೀವೇನಾದ್ರೂ ಹಾಳಾಡ್ತಾ ಇದ್ರ ನೆತ್ತಿಯಿಂದ ಹಿಡಿದು ಉಂಗುಟ್ಟದವರೆಗೆ ನಾನು ಆರೋಗ್ಯವಾಗಿದ್ದೀನಿ ನನಗಾದೆಲ್ಲ ಏನು ಬೇಡ ಎಕ್ಸಾಮ್ ಹಂಗ ಅಂದ್ಬಿಟ್ರಿ ಹಂಗೆ ದೊಡ್ಡ ಮನುಷ್ಯ ಅಲ್ಲ ದೊಡ್ಡ ಮನುಷ್ಯ ಅಂತ ನಂಬ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದೀನಿ ಒಂದ್ಸಲ ಆದ್ರೂ ನಮ್ಮ ಹತ್ರ ಮಾಲಿಶ್ ಮಾಡಿಸ್ಕೊಳ್ಳೇಬೇಕು ಬೇಡ ನನಗೆ ಬೇಡ ಒಂದ್ಸಲ ನನ್ಗೋಸ್ಕರ
ನಿನಗೋಸ್ಕರ ಅಣ್ಣ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೌದು ಅಂಕಲ್, ನಾನೇ. ಯಾಕೆ ಆಶ್ಚರ್ಯವಾಗ್ತಾ ಇದೀಯಾ? ಆಗೋಲ್ವೇಪ್ಪ, ಆಗೋಲ್ವೇ. ಅದರಲ್ಲಿ ನೀನು ಹೀಗೆಲ್ಲ ವೇಷ ಕಟ್ಕೊಂಡು ನಮ್ ಯಾಕೆ ಗೋಳಾಡಿಸ್ಬಿಟ್ಟೆ? ಗುಟ್ಟನ್ನ ರಟ್ ಮಾಡೋದಕ್ಕೆ. ನಿಜ ಹೇಳಿ, ನೀವ್ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರ? ನಿಜ ಹೇಳ್ತಾ ಇದ್ದೀನಿ ರಮೇಶ್. ನಾನೊಬ್ಬ ಚಂಡಾಲನ ಕೈ ಸಿಕ್ಕೊಂಡು ಇಷ್ಟೆಲ್ಲ ಅನರ್ಥವಾಯ್ತಪ್ಪ. ಯಾರು ಎಲ್ಲಿ ಹೇಳ್ತೀನಿ ಅವನು ಹೇಮಿಗೇರಿ ಬೆಟ್ಟದಲ್ಲಿದ್ದಾನೆ. ಇನ್ಸ್ಪೆಕ್ಟರ್ ಆರೀಷಿಯಾ? ಮಿಸ್ಟರ್ ಹರಿ, ನಾನು ರಮೇಶ್ ಮಾತಾಡ್ತಾ ಇದ್ದೀನಿ. ಪರ್ಸನಲ್ ಡ್ಯೂಟಿನೇ ಬೇರೆ, ಪ್ರೊಫೆಷನಲ್ ಡ್ಯೂಟಿನೇ ಬೇರೆ ಅಂತ ಹೇಳಿ ನನ್ನ ಮೇಲೆ ಅನುಮಾನ ಪಟ್ಟಣ. ಆದ್ರೆ ಇವತ್ತು ನನ್ನ ಕರ್ತವ್ಯನ ನಿರೂಪಿಸ್ತೀನಿ. ಮಿಸ್ಟರ್ ರಮೇಶ್, ಮತ್ತೆ ಅದೇ ನಾಟಕ ಆಡ್ತಿದ್ದೀರಾ? ನೋಡಿ, ನಿಮ್ಮ ನಿಜಾಂಶ ತಿಳಿಬೇಕಾದ್ರೆ ಪೊಲೀಸ್ ಸಮೇತ ಹೇಮಗಿರಿ ಬಿಳಿ ಬನ್ನಿ. ಮಿಸ್ಟರ್ ರಮೇಶ್, ಐ ಆಮ್ ಕಮಿಂಗ್ ವಿತ್ ಫುಲ್ ಫೋರ್ಸ್. ಈ ಬಾರಿ ನಾನು ಏಮಾಡ್ತದೆ ಪ್ರಯತ್ನ ಪಡಬೇಡ. ಯಾರು ಹೀಗೆಲ್ಲ ಮಾಡಿದ್ದು? ನಮ್ಮ ರಮೇಶನೆ. ಈಗ ಅವನು ಎಲ್ಲಿದ್ದಾನೆ? ಹೇಮಿಗೇರಿ ಬೆಟ್ಟದಲ್ಲಿದ್ದಾನೆ.
ನೀವು? ಅದು ನಿನ್ಗೆ ಯಾಕೆ? ನಿಮ್ದು ವಿಷಯ ಎಲ್ಲ ನನಗೆ ಗೊತ್ತಿದೆ. ನಿನ್ಗೇನ್ ಬೇಕು ಕೇಳು, ನಿನಗೆ ನಾನು ಸಹಾಯ ಮಾಡ್ತೀನಿ. ಬಿಡಿಸಿ, ನನ್ನ ಮಕ್ಕಳ ಹೆಸರು ಸೇರಿಸ್ಬಿಡಿ, ನಿನ್ ಕಾಲೇಜ್ ಬೀಳ್ತೀನಿ. ಖಂಡಿತವಾಗಿಯೂ ಸೇರಿಸ್ತೀನಿ, ಆದ್ರೆ ಆ ಲಕ್ಷ್ಮೀ ವಿಲಾಸ ಎಲ್ಲಿದೆ ಅಂತ ಹೇಳ್ಬಿಡು. ಮತ್ತೆ ನಿಮಗೂ ಅದೇ ಹುಚ್ಚೇನ? ನನಗೆ ಯಾಕೆ ಬೇಕು ಲಕ್ಷ್ಮೀ ನಿವಾಸ? ಬೇಕಾಗಿರೋದು ನನ್ನ ಯಜಮಾನನಿಗೆ. ನಿನ್ನ ಮಕ್ಕಳನ್ನ ಅವನು ಸಾಯಿಸದೇ ಇರ್ಬೇಕು ಅಂದ್ರೆ ಈ ವಿಷಯನ ನಾನು ತಿಳಿಸ್ಬೇಕು. ಹೇಳಲ್ಲ, ಖಂಡಿತವಾಗಿ ಹೇಳಲ್ಲ. ತಿಳಿಸಲ್ವಾ? ಸರಿ, ನಿನ್ನಿಷ್ಟ. ನೋಡು ನಿನ್ನ ಮಗಳನ್ನ. ನನ್ ಮಾಲ ಇಲ್ಲಮ್ಮ, ಕಲಾ 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 ಅಮ್ಮ, ಕಲಾ ಅಮ್ಮ, ಅಮ್ಮ ಅಮ್ಮ ಕಲಾ. ನಿಮಗೆ ನಿನ್ನ ಮಗಳು ಬೇಕು ಅಂದ್ರೆ ಆರಾಸ ಹೇಳ್ಬಿಡು. ಹೇಳ್ಬೇಕಾದ್ರೆ ನನ್ನ ಎರಡು ಮಕ್ಕಳು ಬೇಕು. ಯಾಕೆ? ಎರಡು ಮಕ್ಕಳು ಕೈಯಲ್ಲೋ ರಹಸ್ಯದ ಗುಟ್ಟಿದೆ. ಏನು? ಅವರಿಬ್ಬರು ಸೇರಿದಾಗ್ಲೇ ಗೊತ್ತಾಗುತ್ತೆ. ನೋಡ್ಯನೋ ಮುಟ್ಟಾಳ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಾಗ ಆಯ್ತಲ್ಲೋ. ಎಲ್ಲೋ ಮಾಲ, ಎಲ್ಲೋ ನೀನು ರಮೇಶ್? ಯಾಕಂಕ ನೀನ್ ನಿಜವಾದ ರೂಪ ಗೊತ್ತಾಗ ಹೋಯ್ತಲ್ಲ ಅಂತ ಹೆದರಿಕೆನ? ಒಳ್ಳೆ ಮಾತಿಂದ ಇಬ್ರು ಎಳೆದು ಬನ್ನಿ ಈ ಕಡೆ. ಇದ್ರಲ್ಲಿ ಆರು ಬುಲ್ಲೆಟ್ಸ್ ಇದೆ, ನಾಲ್ಕನ್ನ ಆಕಾಶ ಕಡೆ ಹಾರಿಸ್ತೀನಿ, ಐದನೇದು ಇವಳಿಗೆ, ಆರನೇದು ನಿನ್ ತಾಯಿ ಕಡೆ. ನನ್ನ ಬಲವಂತಿಕೇನು ನೀನು ಬರೋದು ಬೇಡ. ಇವರಿಬ್ರು ಉಳ್ಕೋಬೇಕು ಅಂತಿದ್ರೆ ಬಾ. ಇನ್ಸ್ಪೆಕ್ಟರ್ ರಮೇಶ್. Thank you.
ಎಳ್ಕೊಂಡು ಹೋಗ್ತಿದ್ದೇನೆ, ಬೇಗ ಬಾ. ಒಂದು ಹೆಣ್ಣಿಗೋಸ್ಕರ ಇರೋ ಕೆಲಸ ಬಿಟ್ಟು ಪೊಲೀಸ್ನವರಿಗೆ ತಲೆ ಮರೆಸ್ಕೊಂಡು ತಿರುಗ್ತಾ ಇದೀಯಾ. ಚಿಕ್ಕಂದಿನಿಂದ ನಿನ್ನ ಓದಿಸಿ ದೊಡ್ಡವನು ಮಾಡಿ ನಮ್ಮ ಕುಟುಂಬನ ಸಾಕಿದ ಅಂಕಲ್ ಕಟ್ಟೆ ಹಾಕಿದ್ದಲ್ರಿ, ಈಗ ನಿನಗೆ ಜನ್ಮ ಕೊಟ್ಟ ತಂದೆನೆ ಕೊಲ್ಲೋಕೆ ಹೋಗ್ತಾ ಇದೀಯಾ. ತಂದೆನ ಅಂಕಲ್ ವೇಷದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಿದ್ದ ಚಂಡಾಳ ನೀವ? ಹೀಗೆಂತ ಗೊತ್ತಾಗಿದ್ರಿ ಬೀದಿ ಬೀದಿ ಭಿಕ್ಷೆ ಎತ್ತಾದ್ರೂ ಬದುಕ್ತಿದ್ದೆ ಹೊರತು ಇವ್ರ ಹತ್ರ ಕಾಫಿ ಕೈ ನೀಡ್ತಿರ್ಲಿಲ್ಲ. ಸತ್ಯವತಿ, ನಾನು ಇಷ್ಟೆಲ್ಲ ಯಾರಿಗೋಸ್ಕರ ಮಾಡಿದೆ? ನೀನ್ ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ತಾನೆ? ಆದದೆಲ್ಲ ಮರ್ತು ಬಿಡು ಸತ್ಯವತಿ, ನಾವು ಮೂರ್ ಜನ ಯಾವ್ದಾದ್ರು ದೂರ ದೇಶಕ್ಕೆ ಹೊರಟೋಗೋಣ. ನಿಲ್ಲಿ, ಒಂದು ಹೆಜ್ಜೆ ಮುಂದಿಟ್ಟೆ ಶೂಟ್ ಮಾಡಿಬಿಡ್ತೀನಿ. ನಿಮ್ಮಂಥ ಗಂಡನ್ನ ಇವನಂಥ ಮಗನ ಪಡೆಯೋ ಭಾಗ್ಯ ಯಾರು ಹೆಣ್ಣಿಗೂ ಬಾರದೇ ಇರ್ಲಿ. ನಿಮ್ಮಂಥ ದೇಶ ದ್ರೋಹಿಗಳು ಇರೋದಕ್ಕಿಂತ ಸಾಯೋದ ಮೇಲೂ. ಅಮ್ಮ ಸತ್ಯವತಿ, ಹೌದು ನಮ್ಮಂಥ ಪಾಪಿ ಜನ್ಮಗಳು ಇರೋದಕ್ಕಿಂತ ಸಾಯೋದು ಎಷ್ಟೋ ಮೇಲು. ನಿಮ್ಮಿಬ್ಬರನ್ನ ನನ್ನ ಕೈಯಾರೆ ಕೊಂದು ನಾನು ಸಾಯ್ತೇನೆ. ನಿಲ್ಸಿ, ನೀವು ಶೂಟ್ ಮಾಡುವುದು ಕಾನೂನಿಗೆ ವಿರುದ್ಧ, ಅದಕ್ಕೋಸ್ಕರ ನಾವು ಇದೇವೆ. ಅರೆಸ್ಟಿಂ.
ನಿಮ್ಮ ತಂದೆ ಇಂಥ ಉತ್ತಮವಾದ ವಸ್ತುಗಳನ್ನ ಹೊತ್ತಿರದೆ ಸರ್ಕಾರದ ಸರಿಯಾದ ಲೆಕ್ಕ ಕೊಟ್ಟು ರಾಷ್ಟ್ರೀಕೃತಿಯ ಬ್ಯಾಂಕ್ ನಿಂತಿದ್ದರೆ ನಿಮ್ಮ ತಂದೆ ಪ್ರಾಣನ ಉಳಿಸಿತ್ತು, ಈ ವಸ್ತುಗಳೆಲ್ಲ ನಿಮ್ಮದಾಗಿರ್ತಿತ್ತು. ನಿಮ್ಮ ಸಂಸಾರ ಈ ರೀತಿ ದಿಕ್ಕಾಪಾಲಾದ ಸಂದರ್ಭ ಬರುತ್ತಿರಲಿಲ್ಲ. ಎಷ್ಟು ನರ್ಸಲ್ಲ, ಶಿವಣ್ಣನಂತ ದೇಶದ್ರೋಹಿ ಗುಂಪನ್ನು ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಕೀರ್ತಿಯನ್ನು ತಂದಿದ್ದೀರಿ. ಕಂಗ್ರಾಚುಲೇಷನ್ಸ್. ಪರ್ಸನಲ್ ವಿಷಯನೇ ಬೇರೆ, ಪ್ರೊಫೆಷನಲ್ ಡ್ಯೂಟಿನೇ ಬೇರೆ ಅನ್ನೋದನ್ನ ನಿಜವತ್ ಮಾಡಿ ಎಲ್ಲ ನಿರಪರಾಧಿ ಅನ್ನೋದನ್ನ ನಿರೂಪಿಸಿ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ರಮೇಶ್. ಕಂಗ್ರಾಚುಲೇಷನ್ಸ್. ಐ ವಿಲ್ ಪ್ರಮೋಷನ್. ಥ್ಯಾಂಕ್ ಯು ವೆರಿ ಮಚ್.